श्रीगुरुभ्यो नमः। हरिः ओं वंदे विष्णु नमामि श्रियमथ च भुवं ब्रह्मवायु च वंदे गायत्रीं भारतीं तामपि गरुडमनन्तं भजे रुद्रदेवं देवीं वंदे सुपर्णीमहिपतिदयितां वारुणीमप्युमान्तां इन्द्रादीन् काममुख्यानपि सकलसुरान् तद्गुरून्मद्गुरूंश्च पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्री विद्यासागरमाधवतीर्थगुरुभ्यो नमः। हरिः ओम्। धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किम कुर्वत सञ्जया। श्रीभगवानुवाच अशोच्यानन्वशोचस्त्वं प्रज्ञावादांश्च भाषसे गतासु न गतासूंश्च नानुशोचन्ति पण्डिताः। अर्जुन उवाच मदनुग्रहाय परमं गुह्यमध्यात्मसंज्ञितं यत्त्वयोक्तं वचस्तेन मोहोऽयं विगतो मम। ಶ್ರೀ ಗುರುಭ್ಯೋ ನಮಃ. ಅರಿವು ಭಾರತದಲ್ಲಿ ಬಂದಿರುವಂತಹ ಭಗವದ್ಗೀತೆ. ವಾಸಿಷ್ಠ ಕೃಷ್ಣನಾದ ವೇದವ್ಯಾಸ ದೇವರು ಭಾರತವನ್ನು ಬರೆದಾಗ ಆ ಭಾರತದಲ್ಲಿ ಯಾದವ ಕೃಷ್ಣನಾದ ಕೃಷ್ಣ ಭಗವಂತ ಅರ್ಜುನನಿಗೆ ಉಪದೇಶವನ್ನು ಮಾಡಿದ್ದಾನೆ. 18 ಅಧ್ಯಾಯಗಳ ಭಗವದ್ಗೀತೆಯನ್ನು ಉಪದೇಶ ಮಾಡಿದ್ದಾನೆ. ಹಿಂದಿನ ಅಧ್ಯಾಯ 10ನೇ ಅಧ್ಯಾಯ ವಿಭೂತಿ ಯೋಗೋ ನಾಮ ಅಂದರೆ ಭಗವಂತನ ವಿಭೂತಿ. ವಿಭೂತಿ ವಿ ಅಂದರೆ ವಿಶೇಷವಾಗಿ, ಭೂತಿ ಅಂದರೆ ಇರುವಿಕೆ. ಭಗವಂತನ ವಿಶೇಷವಾದ ಇರುವಿಕೆ ವಿಭೂತಿಗಳು ಎಲ್ಲೆಲ್ಲಿದೆ ಅಂತ ಭಗವಂತ ವಿಸ್ತಾರವಾಗಿ ಹೇಳಿದ್ದಾನೆ. ಈ ಭಗವದ್ಗೀತಾ ಉಪನ್ಯಾಸದ ಮಾಲಿಕೆಯಲ್ಲಿ ನನಗೆ ಬಂದಿರುವಂತಹ ಭಾಗ 11ನೇ ಅಧ್ಯಾಯ ವಿಶ್ವರೂಪ ದರ್ಶನ. ಅರ್ಜುನನು ಭಗವಂತನ ಒಂದು ವಿಶ್ವರೂಪ ದರ್ಶನ ಮಾಡಿ ಅರ್ಜುನ ತಾನೇನು ಭಾವನೆ ಬಂತು, ಏನು ಆ ಭಗವಂತನ ವಿಶ್ವರೂಪ ದರ್ಶನ ಕಂಡು ಆ ಅರ್ಜುನನ ಮನಸ್ಥಿತಿ ಹೇಗೆ ಇತ್ತು ಎಂಬ ವಿಷಯವನ್ನು ನಾವು ನೋಡಿದಾಗ ನಮಗೆ ನಿಜವಾಗಲೂ ನಾವು ಮನಸ್ಸಿಟ್ಟು ಈ ವಿಶ್ವರೂಪ ದರ್ಶನ ಅಧ್ಯಾಯವಾದಂತಹ 11ನೇ ಅಧ್ಯಾಯವನ್ನು ನೋಡಿದಾಗ ಅರ್ಜುನ ತನ್ನ ಯೋಗ್ಯತೆಗೆ ತಕ್ಕಂತೆ ತಾನು ಭಗವಂತನ ವಿಶ್ವರೂಪ ಕಂಡು ಆನಂದವನ್ನು ಪಟ್ಟರೆ, ನಾವು ನಮ್ಮ ಯೋಗ್ಯತೆಗೆ ತಕ್ಕಂತೆ ಮನಸ್ಸಿಟ್ಟು ಓದಿದಾಗ ಅದರ ಆನಂದವೇ ರೋಮಾಂಚನವಾಗುತ್ತೆ. ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ಹೇಳ್ತಾನೆ ಕೃಷ್ಣ ಇಲ್ಲಿಯವರೆಗೂ ನನ್ನ ಅನುಗ್ರಹಕ್ಕಾಗಿ ನೀನು ಅತಿ ರಹಸ್ಯವಾದ ಏನು ಭಗವಂತನ ಬಗ್ಗೆ ಇರುವ ಮಾತನ್ನೆಲ್ಲ ನೀನು ಹೇಳಿದ್ಯ, ಆದ್ದರಿಂದ ನನಗೆ ಏನು ಈ ಬಂಧುಗಳು ಸ್ನೇಹಿತರು ಅಲ್ಲಿವರೆಗೂ ಅಸ್ತ್ರಸನ್ಯಾಸ ಮಾಡಿದ್ದ, ನಾನು ಈ ಬಂಧು ಇದೆಲ್ಲ ನನಗೆ ಬೇಡ, ಈ ರಕ್ತದ ಅನ್ನವನ್ನು ನಾನು ತಿನ್ನಲಾರೆ ಅಂಥೇಳಿ ಅಂತಹ ಬಂಧು ಪ್ರೀತಿ ಸ್ನೇಹ ಪ್ರೀತಿ ಇರೋ ಎಲ್ಲ ನನ್ನ ಮೋಹವೆಲ್ಲ ಅದೇ ಹೇಳ್ತಾನೆ. ಮೋಹೋಯಂ ವಿಗತೋ ಮಮ, ನನ್ನ ಮೋಹವೆಲ್ಲವೂ ಕೂಡ ದೂರ ಹೊರಟೋಗಿದೆ ಅಂತ ಹೇಳ್ತಾ ಅರ್ಜುನ ಮತ್ತು ಹೇಳ್ತಾನೆ, ಮುಂದೆ ಹೇಳ್ತಾನೆ ಏನಂತೇಳಿ, ದ್ರಷ್ಟುಮಿಚ್ಛಾಮಿ ತೇ ರೂಪಮೈಶ್ವರಂ ಪುರುಷೋತ್ತಮ. ಹೇ ಸ್ವಾಮಿ, ಅಚಿಂಚ ಶಕ್ತಿಯುಳ್ಳ ನಿನ್ನ ರೂಪವನ್ನು ನೋಡಲು ನಾನು ಇಚ್ಛಿಸುತ್ತೇನೆ ಅಂತ ಹೇಳ್ತಾನೆ ಅರ್ಜುನ. ಹೇ ಸ್ವಾಮಿ ಕೃಷ್ಣ, ನಿನ್ನ ರೂಪವನ್ನು ಅದ್ಭುತವಾದಂತಹ ರೂಪವನ್ನು ನೋಡಲೇಕು ಅಂತ ಐಶ್ವರಂ ಅಂತ ಹೇಳ್ತಾರೆ. ಅದಕ್ಕೆ ರಾಯರು ಗೀತಾವಿವೃತ್ತಿಯಲ್ಲಿ ಹೇಳ್ತಾರೆ ಐಶ್ವರಂ ಅಂತಂದರೆ ಎಂಥದ್ದು ಅಂದರೆ ಅಚಿಂಚ ಶಕ್ತಿಯುಳ್ಳ ನಿನ್ನ ರೂಪವನ್ನು ನಾನು ನೋಡಬೇಕು ಅಂತ ಇಚ್ಛಿಸುತ್ತೇನೆ ಅಂತ ಅರ್ಜುನ ಕೇಳಿದಾಗ ಭಗವಂತ ಹೇಳ್ತಾನೆ, ಹೇ ಅರ್ಜುನ, ಪಶ್ಯಮೇ ಪಾರ್ಥ ರೂಪಾಣಿ ಶತಶೋ ಅಥ ಸಹಸ್ರಶಃ ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತಾನಿ ಚ. ಹೇ ಅರ್ಜುನನೇ, ನೀನು
ನನ್ನ ಅಪ್ರಾಕೃತವಾದಂತಹ ಏನು ಬಿಳಿ ಮೊದಲಾದ ಅನೇಕ ಬಣ್ಣಗಳುಳ್ಳ ನನ್ನ ಅನೇಕ ಆಕಾರಗಳು ನೂರಾರು ಮತ್ತು ಸಾವಿರಾರು ಅನೇಕ ರೂಪಗಳನ್ನು ನೋಡು ಅಂತ ಹೇಳ್ತಾನೆ ಅರ್ಜುನನಿಗೆ ಕೃಷ್ಣ. ಇಲ್ಲಿ ನಮಗೆ ರಾಯರು ಗೀತಾವಿವೃತಿಯಲ್ಲಿ ಸುಂದರವಾಗಿ ಹೇಳ್ತಾರೆ, ಶತಶಃ ಸಹಸ್ರಶಃ. ಶತಶಃ ಅಂದರೆ ನೂರಾರು, ಸಹಸ್ರಾರು ಅಂದರೆ ಶತ ಅಂದರೆ ತೊಂಬತ್ತೊಂಬತ್ತೊಂದು ಪ್ಲಸ್ ತೊಂಬತ್ತೊಂಬತ್ತು ಪ್ಲಸ್ ಒಂದು ಅಂತಲ್ಲ ಅರ್ಥ. ಸಹಸ್ರ ಅಂದರೆ 999 ಪ್ಲಸ್ ಒನ್ ಅಂತಲ್ಲ ಅರ್ಥ, ಅಂದರೆ ಅನೇಕ. ರಾಯರು ಹೇಳ್ತಾರೆ ಶತಶಃ ಸಹಸ್ರಶಃ ಅಂದರೆ ಅನೇಕವೆಂದು ಅರ್ಥ ಮಾಡ್ಕೋಬೇಕು. ಅಂದರೆ ಭಗವಂತನ ನನ್ನ ಅನೇಕ ರೂಪಗಳು ನೋಡು, ಅಪ್ರಾಕೃತವಾದ ರೂಪಗಳನ್ನು ನೀನು ನೋಡು ನನ್ನಲ್ಲಿ ಹೇಳ್ತಾನೆ. ಹೇ ಅರ್ಜುನ, 12 ಆದಿತ್ಯರು, 8 ವಸುಗಳು, 11 ರುದ್ರರು ಹಾಗೂ 50 ಮರುತ್ತಗಳನ್ನು ನೋಡು. ಈವರೆಗೂ ನೀನು ನೋಡದೇ ಇರುವ ಅನೇಕವಾದಂತಹ ಆಶ್ಚರ್ಯಗಳನ್ನು ನೀನು ನನ್ನಲ್ಲಿ ನೋಡು ಅಂತ ಹೇಳ್ತಾ, ಇನ್ನು ಹೇ ಗುಡಾಕೇಶ ಅಂತ ಅರ್ಜುನನನ್ನು ಸಂಬೋಧನೆ ಮಾಡ್ತಾನೆ ಕೃಷ್ಣ. ಗುಡಾಕೇಶ ಅಂದರೆ ನಿದ್ದೆಯನ್ನು ಗೆದ್ದವನು ಅಂತ ಅರ್ಥ. ಹೇ ಅರ್ಜುನ, ನಿದ್ದೆಯನ್ನು ಗೆದ್ದಂತಹ ಹೇ ಅರ್ಜುನನೇ, ನಾನು ತೋರಿಸುವ ನನ್ನ ರೂಪದಲ್ಲಿರುವ ಎಲ್ಲ ಚರಾಚರ ಪ್ರಾಣಿಗಳು ಒಂದೇ ಕಡೆ ಇರುವಂತೆ ಈಗ ನೀನು ನೋಡು. ನೀನು ಏನೇನು ನೋಡಬೇಕು ಅಂತ ಇಚ್ಛೆ ಪಡ್ತೀಯೋ ನನ್ನಲ್ಲಿ ಅವೆಲ್ಲವೂ ಕೂಡ ನನ್ನ ದೇಹದಲ್ಲಿ ನೀನು ನೋಡು ಅಂತ ಹೇಳ್ತಾರೆ. ಗುಡಾಕೇಶ ಅಂತ ರಾಯರು ಅದಕ್ಕೆ ವಿವರಣೆ ಕೊಡ್ತಾರೆ. ಜಿತನಿದ್ರಾ ಅಂದರೆ ನಿದ್ದೆಯನ್ನು ಗೆದ್ದವನು. ನಿದ್ದೆಯನ್ನು ಗೆಲ್ಲೋದು ಬಹಳ ಕಷ್ಟ. ನಿದ್ದೆ ಅಜ್ಞಾನಕ್ಕೆ ಸಂಕೇತ. ಭಗವಂತನು ನಿದ್ದೆ ಮಾಡ್ತಾನೆ ಚಾತುರ್ಮಾಸ ಕಾಲದಲ್ಲಿ, ಅಂದರೆ ಅವನು ನಿದ್ದೆ ಮಾಡಲ್ಲ, ಯೋಗ ನಿದ್ರೆ ಮಾಡ್ತಾನೆ. ನಿದ್ರೆ ಎಂಬುದು ಅಜ್ಞಾನದ ಸಂಕೇತ. ನಿದ್ದೆಯನ್ನು ಗೆದ್ದವನು ಜ್ಞಾನಿಯಾಗ್ತಾನೆ. ಆದ ಕಾರಣ ಗುಡಾಕೇಶ ಅಂದರೆ ಜಿತನಿದ್ರಾ, ನಿದ್ದೆಯನ್ನು ಗೆದ್ದವನು ಅಂತ ಹೇಳ್ತಾ ಇದ್ದಾನೆ. ಆವಾಗೆ ಭಗವಂತ ಹೇಳ್ತಾನೆ, ಹೇ ಅರ್ಜುನ, ನನ್ನ ವಿಶ್ವರೂಪವನ್ನು ನೀನು ನೋಡೋದಕ್ಕೆ ಈ ಕಣ್ಣು ನಿನಗೆ ಸಾಕಾಗಲ್ಲ. ಅದೇ ಹೇಳ್ತಾನೆ, ನತು ಮಾಂ ಶಕ್ಯಸೇ ದ್ರಷ್ಟುಮ್ ಅನೇನೈವ ಸ ಚಕ್ಷುಷ ದಿವ್ಯಂ ದದಾಮಿತೆ ಚಕ್ಷುಷು ಚಕ್ಷುಹು ಪಶ್ಯಮೇ ಯೋಗಮೈಶ್ವರಂ. ಹೇ ಅರ್ಜುನ, ನಿನಗಿರೋ ಈ ಚರ್ಮ ಚಕ್ಷುಗಳಿಂದ ನೀನು ನನ್ನ ರೂಪವನ್ನು ನೋಡಲಿಕ್ಕೆ ಸಾಧ್ಯವಾಗಲ್ಲ. ನಿನಗೆ ಅಲೌಕಿಕವಾದ ದೃಷ್ಟಿಯನ್ನು ಕೊಡ್ತೇನೆ, ನೋಡು. ನನ್ನ ಸರ್ವ ನಿಯಾಮಕತ್ವದ ಸಾಮರ್ಥ್ಯವನ್ನು ನೋಡು ಅಂತ ಹೇಳ್ತಾ ಇದ್ದಾರೆ. ಐಶ್ವರಂ ಪಶ್ಯಮೇ ಯೋಗಮೈಶ್ವರಂ ಅಂತ ಹೇಳ್ತಾನೆ. ಐಶ್ವರಂ ಅಂದರೆ ರಾಯರ ಗೀತಾವಿವೃತ್ತಿಯಲ್ಲಿ ಹೇಳ್ತಾರೆ, ಈಶ್ವರ ಭೂತಮತ್ ಸಂಬಂಧಿ ಯೋಗಂ ಸಾಮರ್ಥ್ಯಂ ಪಶ್ಯೇತಿ. ಅಂದರೆ ಸರ್ವ ನಿಯಾಮಕನಾದ ನನ್ನಲ್ಲಿರುವ ಸಾಮರ್ಥ್ಯವನ್ನು ನೋಡು. ಅಂದರೆ ನಾನು ಸರ್ವ ನಿಯಾಮಕನಾಗಿದ್ದೇನೆ, ನಾನೇ ಎಲ್ಲವೂ ನನ್ನ ಅಧೀನದಲ್ಲಿದೆ, ಅಂತಹ ನನ್ನ ಸಾಮರ್ಥ್ಯವನ್ನು ನೀನು ನೋಡು ಅಂತ ಹೇಳ್ತಾ, ಆವಾಗೆ ಮತ್ತು ಅರ್ಜುನ ಹೇಳ್ತಾ ಇದ್ದಾನೆ, ಏನಿದೆ ಭಗವಂತ ಅರ್ಜುನನಿಗೆ ತೋರಿಸಿದ್ದಾನಂತೆ. ಏನು ಭಗವಂತನ ವಿಶ್ವರೂಪ? ನಮಗೆ ನಾವು ಸುಮ್ಮನೆ ಹೇಳ್ತಾ ಇರ್ತೀವಿ, ಏನಪ್ಪ ಅವನು ವಿಶ್ವರೂಪ ತೋರಿಸ್ಬಿಟ್ಟ ಅಂಥೇಳಿ. ಅದು ಬಹಳ ಒಂದು ನಾವು ತಮಾಷೆಗೆ ಮಾತಾಡೋ ಮಾತು. ವಿಶ್ವರೂಪ ಅಂತಂದರೆ ಹೇಗೆ ಇರುತ್ತೆ? ನಾವು ಭಗವದ್ಗೀತೆಯಲ್ಲಿ ಭಗವಂತನ ರೂಪವನ್ನು ನೋಡಬೇಕು. ಹೇಗಿದೆ ಭಗವಂತ, ಎಂಥ ರೂಪವನ್ನು ತೋರಿಸ್ತಾ ಇದ್ದಾನೆ ಅಂತ ನಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅನೇಕ ವಕ್ತೃನಯನ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ಅನಂತ ಮುಖಗಳು, ಅನಂತ ಅಂದರೆ ಅಂತ್ಯವಿಲ್ಲದೆ, ಅಂದರೆ ಎಣಿಸಲಿಕ್ಕೆ ಸಾಧ್ಯವಾಗದೆ ಅಂತವಿಲ್ಲದೆ ಅಂತ್ಯವಿಲ್ಲದೆ ಇರುವ ಅನಂತ ಮುಖಗಳು, ಅನಂತ ಕಣ್ಣುಗಳು, ಅನಂತ ಅದ್ಭುತವಾದ ದರ್ಶನವುಳ್ಳದ್ದು, ಅನಂತ ದಿವ್ಯಾಭರಣಗಳು ಧರಿಸಿದ್ದು, ದಿವ್ಯವಾದ ಅನೇಕವಾಗಿ ಎತ್ತಿರುವ ಆಯುಧಗಳು ಉಳ್ಳಾದ ರೂಪವನ್ನು ಭಗವಂತ ಅರ್ಜುನನಿಗೆ ತೋರಿಸ್ತಾ ಇದ್ದಾನಂತೆ. ಇಲ್ಲಿ ಅನೇಕ ಶಬ್ದ ಬಳಸಿದ್ದಾರೆ ಭಗವದ್ಗೀತ ಕೃಷ್ಣ. ಅನೇಕ ಅಂದರೆ ಏನು ಅಂದರೆ ರಾಯರು ಹೇಳ್ತಾರೆ, ಅನೇಕ ಶಬ್ದೋ ಅನಂತವಾಚಿ. ಅನೇಕ ಶಬ್ದ ಅಂದರೆ ಅನಂತವಾದದ್ದು, ಎಲ್ಲ ಭಗವಂತನಲ್ಲಿ ಅನಂತವೇ, ಯಾವುದು ಸ್ವಲ್ಪ ಅಲ್ಪ ಅಂಬೋ ಮಾತೇ ಇಲ್ಲ. ಭಗವಂತನ ರೂಪ ಅನೇಕಾದ್ಭುತ ದರ್ಶನ, ಅನೇಕ ಅದ್ಭುತ ದರ್ಶನ, ಅಂತ್ಯವಿಲ್ಲದೇ ಇರುವ ಅದ್ಭುತವಾದ ದರ್ಶನಗಳು. ನಮಗೆ ಭಾಗವತದಲ್ಲಿ ವೇದವ್ಯಾಸ ದೇವರು ಕೃಷ್ಣನ ಜನ್ಮವನ್ನು ಹೇಳ್ತಾ ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಅಂತ ಹೇಳ್ತಾರೆ. ಅಂದರೆ ಅದ್ಭುತವಾದ ಬಾಲಕ. ಅದ್ಭುತ ಅಂದರೆ
ವಿಸ್ಮಿತ, ವಿಸ್ಮಯ, ಆಶ್ಚರ್ಯ, ಅನೇಕ ಅಂದರೆ ಭಗವಂತನದು ಅದ್ಭುತವಾದದ್ದು. ಆ ರೀತಿ ಅನೇಕವಾದ ಅದ್ಭುತವಾದ ನನ್ನ ರೂಪಗಳನ್ನು ನೋಡು. ಭಗವಂತ ಹೇಗಿದೆ? ಭಗವಂತನ ರೂಪಗಳು ಅಂದರೆ ದಿವ್ಯ ಮಾಲಾಂಬರಧರಂ, ದಿವ್ಯ ಗಂಧಾನುಲೇಪನಂ, ಸರ್ವಾಶ್ಚರ್ಯಮಯಂ, ದೇವಮನಂತಂ, ವಿಶ್ವತೋಮುಖಂ. ಆ ಭಗವಂತನ ರೂಪ ದಿವ್ಯ ಮಾಲೆಗಳನ್ನು, ವಸ್ತ್ರಗಳನ್ನು ಧರಿಸಿದೆ, ದಿವ್ಯವಾದ ಗಂಧ ಅನುಲೇಪಿಸಲ್ಪಟ್ಟಿದೆ, ಎಲ್ಲ ಆಶ್ಚರ್ಯ ಸ್ವರೂಪವಾಗಿದೆ, ಲೀಲಾತ್ಮಕವಾಗಿದೆ, ಮತ್ತು ಎಲ್ಲ ದೇಶ ಕಾಲಗಳಿಂದಲೂ ಕೂಡ ಪೂರ್ಣವಾಗಿದೆ, ಎಲ್ಲ ದಿಕ್ಕುಗಳಲ್ಲೂ ಮುಖವುಳ್ಳದ್ದಾಗಿದೆ ಅಥವಾ ಅನಂತ ಮುಖವುಳ್ಳವಾಗಿದೆ. ಅನಂತ ಅಂತ ಹೇಳಿದ್ರು, ಅನಂತ ಮುಖ. ಅನಂತ ಅಂದರೆ ಎಲ್ಲ ದಿಕ್ಕುಗಳಲ್ಲೂ ಮುಖ ಇದೆ, ಎಲ್ಲ ಹಾಗೆ ಎಲ್ಲ ದಿಕ್ಕುಗಳಲ್ಲೂ ಮುಖವುಳ್ಳದ್ದು ಅಥವಾ ಅನಂತವಾದ ಮುಖವುಳ್ಳದ್ದು ಅಂತ ಹೇಳ್ತಾ ಇನ್ನು ಭಗವಂತನ ವಿಶ್ವರೂಪ ಹೇಗಿದೆ ಅಂತ ಹೇಳ್ತಾನೆ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಪದ್ಧುತಿತ ವಿಪಗದ್ಧುತಿತ ಯದಿ ಭಾಹ ಸದೃಶೀ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ನಮಗೆ ಒಂದು ಸೂರ್ಯನನ್ನೇ ಕಣ್ಣೆತ್ತಿ ಮೇಲೆ ನೋಡಲಿಕ್ಕಾಗಲ್ಲ ಅಂಥದ್ದು. ಆಕಾಶದಲ್ಲಿ ಒಂದೇ ಬಾರಿ ಅನಂತವಾದ ಸೂರ್ಯರು ಉದಿಸಿದರೆ ಎಷ್ಟು ಪ್ರಭೆ ಬರುತ್ತೋ ಅಷ್ಟು ಪ್ರಭೆ ಆ ಭಗವಂತನ ವಿಶ್ವರೂಪಕ್ಕೆ ಇದೆ. ಅಂಥ ದಿವ್ಯವಾದ ತೇಜಸ್ಸು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಲ್ಲಿ ಅರ್ಜುನ ನೋಡ್ತಾ ಇದ್ದಾನಂತೆ, ಆ ದೇವೋತ್ತಮನಾದ ಆ ಭಗವಂತನ ಶರೀರವಾದ ವಿಶ್ವರೂಪವನ್ನು ಭಗವಂತ ತೋರಿಸಿದಾಗ ಅದರಲ್ಲಿ ಪಾಂಡುಪುತ್ರನು ಅರ್ಜುನ ಮತ್ತು ದೇವ ದಾನವ ಮಾನವ ಎಲ್ಲರೂ ಕೂಡ ಅನೇಕ ವಿಧವಾಗಿ ಬೇರೆ ಬೇರೆಯಾಗಿರುವ ಇಡೀ ಜಗತ್ತನ್ನು ಒಂದೇ ಕಡೆಯಲ್ಲಿ ಅರ್ಜುನ ನೋಡ್ತಾ ಇದ್ದಾನಂತೆ ಕೃಷ್ಣನಲ್ಲಿ. ನಮಗೆ ಇಲ್ಲಿ ನಾವು ಒಂದು ಭಾಗವತದ ಒಂದು ವಿಷಯವನ್ನು ಹೇಳ್ಕೋಬೇಕಾಗಿದೆ. ಕೃಷ್ಣ ಮಣ್ಣು ತಿಂದಾಗ ಬಲರಾಮ ಬಂದು ಯಶೋಧಾದೇವಿ ಹೇಳ್ದ, ಅಮ್ಮ ಕೃಷ್ಣ ಮಣ್ಣು ತಿಂದ. ಯಶೋಧಾದೇವಿ ಬಂದು, ಹೇ ಕೃಷ್ಣ ನೀ ಮಣ್ಣು ತಿಂದ್ಯಾ? ಇಲ್ಲಮ್ಮ ನಾನು ತಿಂದಿಲ್ಲ. ಇಲ್ಲ ಸುಳ್ಳು ಹೇಳಬೇಡ, ಇಲ್ಲ ನಾನು ತಿಂದಿಲ್ಲ, ತೆಗಿ ಬಾಯಿ ತೆಗಿ ಅಂತ. ಬಾಯಿ ತೆಗಿ ಅಂದಾಗ ಯಶೋಧಾದೇವಿ ಕೃಷ್ಣ ಬಾಯಿ ತೆಗೆದ, ಪುಟ್ಟ ಕೃಷ್ಣ ಪುಟ್ಟ ಬಾಯಿಗೆ ಬಾಯಿ ತೆಗೆದ. ತೆಗೆದ ಕೂಡಲೇ ಆ ಯಶೋಧಾದೇವಿ ನೋಡ್ತಾಳೆ, ಇಲ್ಲಿ ಇಡೀ ಜಗತ್ತನ್ನು ಒಂದು ಕಡೆಯಲ್ಲಿ ನೋಡಿದ ಅಂತಂದಾಗ ಕೃಷ್ಣನ ಪುಟ್ಟ ಬಾಯಿಯಲ್ಲಿ ಬ್ರಹ್ಮಾಂಡವೆಲ್ಲ ನೋಡ್ತಾ ಇದ್ದಾಳೆ ಯಶೋಧಾದೇವಿ. ಆವಾಗೆ ಒಂದು ಪ್ರಶ್ನೆ, ಕೃಷ್ಣ ಬಾಯಿ ತೆಗೆದ ನಂದಗೋಕುಲದಲ್ಲಿದ್ದು ಆ ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ಯಶೋಧಾದೇವಿ ಕಂಡಳು, ಆವಾಗೆ ಯಶೋಧಾದೇವಿ ಎಲ್ಲಿದ್ಲು, ಕೃಷ್ಣ ಎಲ್ಲಿದ್ಲು ಅಂತ ಪ್ರಶ್ನೆ. ಕೃಷ್ಣ ಹೊರಗಿದ್ದಾನೆ, ಬಾಯಿ ತೆಗೆದಿದ್ದಾನೆ ನಂದಗೋಕುಲದಲ್ಲಿ, ಯಶೋಧಾದೇವಿ ಇದ್ದಾಳೆ ನೋಡ್ತಾ ಇದ್ದಾಳೆ, ಬಾಯಿಯಲ್ಲಿ ಬ್ರಹ್ಮಾಂಡ, ಬ್ರಹ್ಮಾಂಡದಲ್ಲಿ ಆ ಬ್ರಹ್ಮಾಂಡದಲ್ಲಿ ನಂದಗೋಕುಲ ಒಂದು ಭಾಗ, ಆವಾಗ ಕೃಷ್ಣ ಯಶೋಧ ಎಲ್ಲಿದ್ದರು ಅಂದಾಗ ನಮಗೆ ಕನಕದಾಸರ ಒಂದು ಮುಂಡಿಗೆ ದೇವರು ನಾವಿದೆ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಅಂತ ಹೇಳಿ. ಆವಾಗೆ ಆ ಕೃಷ್ಣನ ಪುಟ್ಟ ಬಾಯಿಯಲ್ಲಿ ಯಶೋಧಾದೇವಿ ನೋಡ್ತಾ ಇದ್ದಾಳೆ, ಬ್ರಹ್ಮಾಂಡವನ್ನು ಕಾಣ್ತಾ ಇದ್ದಾಳೆ. ಆ ಕೃಷ್ಣನ ಬಾಯಿಯಲ್ಲಿರುವ ಬ್ರಹ್ಮಾಂಡದಲ್ಲಿ ಭೂಲೋಕ, ಭೂಲೋಕದಲ್ಲಿ ನಂದಗೋಕುಲ, ಆ ನಂದಗೋಕುಲದಲ್ಲಿ ಕೃಷ್ಣ, ಯಶೋಧಾದೇವಿ, ಮತ್ತು ಪರಂಪರಾಗತವಾಗಿ ಕೃಷ್ಣನ ಬಾಯಿಯಲ್ಲಿರುವ ಬ್ರಹ್ಮಾಂಡದಲ್ಲಿರುವ ಭೂಲೋಕದಲ್ಲಿರುವ ನಂದಗೋಕುಲದಲ್ಲಿ ಮತ್ತು ಕೃಷ್ಣ, ಯಶೋಧಾದೇವಿ, ಹೀಗೆ ಅದಕ್ಕೆ ನೀ ಮಾಯೆಯೊಳಗೋ ನಿನ್ನೊಳು ಮಾಯವೋ, ಆಲಯ ಬಯಲೊಳಗ ಬಯಲು ಆಲಯದೊಳಗೋ, ಆಲಯ ಬಯಲುಗಳೆರಡು ಬುದ್ಧಿಯೊಳು. ಹೀಗೆ ಕನಕದಾಸರು ಆ ಹಾಡನ್ನು ಬರೆಯುವಾಗ ಬರೀಲಿಕ್ಕೆ ಇದು ಸ್ಫೂರ್ತಿ ಆಯ್ತಂತೆ. ಅಂದರೆ ಭಗವಂತ ಇಡೀ ಜಗತ್ತನ್ನು ತನ್ನಲ್ಲಿ ತೋರಿಸಿದ್ದಾನೆ. ಅದೇ ಇಲ್ಲಿ ಇಡೀ ಜಗತ್ತು ನನ್ನಲ್ಲಿ ನೋಡು ಅಂಥೇಳಿ ತೋರಿಸ್ತಾ ಇದ್ದಾನೆ ಅರ್ಜುನನಿಗೆ ಭಗವಂತ. ಅದು ವಿಶ್ವರೂಪ ಅಂದು ಭಗವಂತನದು ಅಂತ ಹೇಳ್ತಾ ಇನ್ನು ಆದಮೇಲೆ ಕೃಷ್ಣನ ದರ್ಶನವನ್ನು ನೋಡಿದ್ದಾನೆ. ನೋಡಿದಾಗ ಆಶ್ಚರ್ಯವಾಗಿದೆ, ರೋಮಾಂಚಿತನಾಗಿದ್ದಾನೆ. ಅದೇ ಹೇಳ್ತಾ ಇದ್ದಾರೆ, ತತಃ ಸ ವಿಸ್ಮಯಾವಿಷ್ಟೋ ಹೃಷ್ಟ ರೋಮ ಧನಂಜಯ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಆಶ್ಚರ್ಯವಾಯಿತಂತೆ ಆ ಧನಂಜಯನಿಗೆ, ಅರ್ಜುನನಿಗೆ. ರೋಮಾಂಚಿತನಾಗಿದ್ದಾನಂತೆ, ಕೃಷ್ಣನಿಗೆ ನಮಸ್ಕಾರ ಮಾಡಿದ್ದಾನೆ, ಅಂಜಲಿಬದ್ಧನಾಗಿ ಹೀಗೆ ಮಾತಾಡ್ತಾ ಇದ್ದಾನಂತೆ, ಹೇ ಕೃಷ್ಣ ಪಶ್ಯಾಮಿ ದೇವಾಂಸ್ತವ ದೇವದೇಹೇ
ಸರ್ವಾಂಸ್ತಃ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಅರ್ಜುನ ಹೇಳ್ತಾನಂತೆ, ಹೇ ಕೃಷ್ಣ ದೇವನೇ, ನಿನ್ನ ದೇಹದಲ್ಲಿ ಎಲ್ಲ ದೇವತೆಗಳನ್ನು, ಪ್ರಾಣಿ ವಿಶೇಷಗಳ ಸಮೂಹವನ್ನು, ಚತುರ್ಮುಖ ಬ್ರಹ್ಮನನ್ನು, ಕಮಲಾಸನಾದ ಚತುರ್ಮುಖನಲ್ಲಿ ಆಶ್ರಿತನಾದ ರುದ್ರನನ್ನು, ಎಲ್ಲ ಋಷಿಗಳನ್ನು, ಅದ್ಭುತವಾದ ಸರ್ಪಗಳನ್ನು, ಎಲ್ಲವನ್ನು ನಾನು ನೋಡ್ತಾ ಇದ್ದೇನೆ. ಅನೇಕ ಬಾಹೂದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋ ಅನಂತರೂಪಂ ನಾಂತಂ ನ ಮಧ್ಯಂ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಹೇ ವಿಶ್ವೇಶ್ವರ, ಹೇ ವಿಶ್ವರೂಪನೇ, ನಿನ್ನ ಬಾಹುಗಳು, ಉದರಗಳು, ಮುಖಗಳು, ನೇತ್ರಗಳು ಅಸಂಖ್ಯಾಕವಾಗಿದೆ. ನಿನ್ನ ಅನಂತ ರೂಪ ಸರ್ವತೋಮುಖವಾಗಿ ವಿರಾಜಮಾನವಾಗ್ತಾ ಇದೆ. ನೀನು ಆದಿ ಮಧ್ಯಾಂತರಹಿತನಾಗಿದ್ಯಾ. ಮಹತ್ವಪೂರ್ಣವಾದ ನಿನ್ನ ದಿವ್ಯ ರೂಪಕ್ಕೆ ಆದಿ ಮಧ್ಯಾಂತಗಳು ತಿಳಿಯದೇ ಇದ್ದೇನೆ ನಾನು. ಅಂದರೆ ಭಗವಂತ ಆದಿ ಮಧ್ಯಾಂತರಹಿತ, ಅವನಿಗೆ ಆದಿ ಇಲ್ಲ, ಮಧ್ಯ ಇಲ್ಲ, ಅಂತ್ಯ ಇಲ್ಲ, ಅದರನ್ನೇ ನೋಡ್ತಾ ಇದ್ದಾನೆ ಅರ್ಜುನ ಮಹಾಜ್ಞಾನಿ. ಆತನಿಗೆ ಕೃಷ್ಣನ ವಿಶ್ವರೂಪ ಕಂಡಾಗ ಈ ರೀತಿ ಆತನಿಗೆ ಕೃಷ್ಣನ ವಿಶ್ವರೂಪ ನೋಡಿ ದರ್ಶನ ಮಾಡಿ ಆದಿ ಮಧ್ಯಾಂತಗಳು ತಿಳಿಯದೆ ದಿಂಗ್ಮೂಢನಾಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾ ಮತ್ತೆ ಹೇಳ್ತಾ, ಕಿರೀಟಿನಂ ಗದಿನಂ ಚಕ್ರಿಣಂಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತ ದೀಪ್ತಾನಲಾರ್ಕದ್ಯುತಿಮಪ್ರಮೇಯಂ. ಹೇ ವಿಷ್ಣು ಭಗವಂತನೇ, ಕಿರೀಟ ಗದ ಚಕ್ರಗಳು ಧರಿಸಿ ಎಲ್ಲ ಕಡೆ ನಿನ್ನ ತೇಜಸ್ಪುಂಜಗಳು ಬೀರ್ತಾ ಇದೆಯಾ, ನಿನ್ನ ತೇಜೋ ಕಾಂತಿ ಎಲ್ಲ ಕಡೆ ಬೀರ್ತಾ ಇದೆ, ನಿನ್ನನ್ನು ನಾನು ದರ್ಶನ ಮಾಡ್ತಾ ಇದ್ದೇನೆ. ಒಳ್ಳೆ ಪ್ರಜ್ವಲಿತ ಅಗ್ನಿಯಂತೆ ನೀನು ಜ್ಯೋತಿರ್ಮಯನಾಗಿ ಸೂರ್ಯನಂತೆ ಬೆಳಗುತ್ತಾ ಇದೆಯಾ. ನಿನ್ನ ಅಪ್ರಮೇಯವಾದ ರೂಪ ದುರ್ನಿರೀಕ್ಷ್ಯವಾಗಿದೆ. ಇಲ್ಲಿ ಅಪ್ರಮೇಯ ಅಂದರೆ ಮೇಯ ಅಂದರೆ ತಿಳಿಯತಕ್ಕದ್ದು, ಪ್ರಮೇಯ ಅಂದರೆ ಚೆನ್ನಾಗಿ ತಿಳಿಯತಕ್ಕದ್ದು, ಅಪ್ರಮೇಯ ಅಂದರೆ ತಿಳಿಯುವುದಕ್ಕೆ ಸಾಧ್ಯವಾಗದೇ ಇದ್ದಿದ್ದು ಅಂತಲ್ಲ ಅರ್ಥ. ಅಂದರೆ ಸಾಕಲ್ಯವಾಗಿ ಸಮಗ್ರವಾಗಿ ತಿಳಿಯುವುದಕ್ಕೆ ಸಾಧ್ಯವಾಗದೇ ಇರೋದು ಅಪ್ರಮೇಯ ಅಂತ ಭಗವಂತನಿಗೆ ಅಪ್ರಮೇಯ ಅಂತ ಹೆಸರು. ಆ ಭಗವಂತನ ಗುಣಗಳನ್ನು ಸಾಕಲ್ಯವಾಗಿ ಸಮಗ್ರವಾಗಿ ಅಕ್ಷರ ಕುಟುಂಬಿನಿಯಾದ ಅವಿಭಕ್ತ ಕುಟುಂಬಿನಿಯಾದ ಅಕ್ಷರ ತತ್ವಳಾದಂತಹ ಲಕ್ಷ್ಮೀದೇವಿಗೇನೆ ಸಾಧ್ಯವಾಗಲ್ಲಂತೆ. ಇಂದಿಗೂ ಈ ಕ್ಷಣಕ್ಕೂ ಲಕ್ಷ್ಮೀದೇವಿ ಭಗವಂತ ಶೇಷಶಾಯಿಯಾಗಿ ಇದ್ದಾಗ ಭಗವಂತನ ಪಾದಗಳನ್ನು ಸಂವಹನ ಮಾಡ್ತಾ ಇದ್ದಾಳೆ, ಒತ್ತುತ್ತಾ ಇದ್ದಾಳೆ. ಆ ಭಗವಂತನ ಎಡಪಾದದ ಕಿರಿಬೆರಳಿನ ಉಗುರಿನ ಅಗ್ರಭಾಗದ ಸೌಂದರ್ಯವನ್ನು ಲೆಕ್ಕ ಹಾಕ್ತಾ ಇದ್ದಾಳಂತೆ. ಇಂದಿನವರೆಗೂ ಈ ಕ್ಷಣದವರೆಗೂ ಆಕೆಗೆ ಅಂತ್ಯ ಕಾಣಲೇ ಇಲ್ಲ. ಅದಕ್ಕೆ ಜಗನ್ನಾಥ ದಾಸರು ಲಕ್ಷ್ಮೀದೇವಿಯನ್ನು ಹರಿಕಥಾಮೃತಸಾರದಲ್ಲಿ ಸ್ತೋತ್ರ ಮಾಡ್ತಾ ಮಂಗಳಾಚರಣ ಸಂಧಿಯಲ್ಲಿ ಹೇಳ್ತಾರೆ, ಜಗದುದರನತಿ ವಿಮಲ ಗುಣ ರೂಪಗಳ ನಾಲೋಚನದಿ ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುವಿ ಸಂತೈಸಲನುದಿನವು. ಆ ಲಕ್ಷ್ಮೀದೇವಿಗೇನೆ ಅವನು ಅಪ್ರಮೇಯನಾದ ಮೇಲೆ ಇನ್ನು ಅರ್ಜುನನಿಗಂತೂ ಹೇಳಬೇಕಲ್ಲ, ನಾವಂತೂ ಇನ್ನು ಅಸಲು ಊಹೆ ಮಾಡಲಿಕ್ಕೂ ಸಾಧ್ಯವಾಗದೇ ಇರುವುದು ಭಗವಂತನ ಅಪ್ರಮೇಯತ್ವ, ಅವನ ಒಂದು ಸರ್ವ ನಿಯಾಮಕತ್ವ, ಅವನ ಒಂದು ಸರ್ವೋತ್ತಮತ್ವ, ಅವನ ಸರ್ವ ವ್ಯಾಪ್ತಿತ್ವ, ಅವನ ಸಾರ್ವಭೌಮಾಧಿಕಾರತ್ವ. ಈ ನಮಗೆ ಭಗವದ್ಗೀತೆಯಲ್ಲಿ ಆ ಭಗವಂತನ ಒಂದು ವಿಶ್ವರೂಪ ನೋಡಿದಾಗ, ಆ ವಿಶ್ವರೂಪನವನ್ನು ನಾವು ಆ ಚಿಂತನೆ ಮಾಡಿದಾಗ ಭಗವಂತ ಎಂಥವನು, ಅವನು ನಮಗೆ ಅವನು ಭಗವಂತನ ಒಂದು ಮಹಿಮೆ ಶಕ್ತಿ ಅವನ ಇದು ಊಹೆಗೂ ಎಟುಕೋದಿಲ್ಲ ಅಂತ ಭಗವಂತನ ವಿಶಿಷ್ಟವಾದ ಮಹಿಮೆ ನಮಗೆ ಗೊತ್ತಾಗತ್ತೆ. ಇನ್ನು ಹೇಳ್ತಾ ಇದ್ದಾನೆ, ಅನಾದಿ ಮಧ್ಯಾಂತಂ ಅನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶವಕ್ತ್ರಂ ಸ್ವತೇಜಸ ವಿಶ್ವಮಿದಂ ತಪಂತಂ ಅಂತ ಹೇಳ್ತಾನೆ. ನೀನು ಗುಣಗಳಿಂದ ಮೊದಲು ಮಧ್ಯ ತುದಿ ಇಲ್ಲದೇ ಇರುವ, ನೀನು ಅನಂತ ಕಲ್ಯಾಣನಾಗಿ ಗುಣಪರಿಪೂರ್ಣನಾಗಿ. ಅದಕ್ಕೆ ಹೇಳಿದ್ರು ಆಚಾರ್ಯ, ನಾರಾಯಣಂ ಗುಣೈಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಮುಚ್ಚತೆ. ಭಗವಂತ ನೀನು ಆದಿ ಮಧ್ಯಾಂತರಹಿತವಾಗಿ ಗುಣಗಳು ಅಂದರೆ ಅನಂತ ಕಲ್ಯಾಣ ಗುಣಪರಿಪೂರ್ಣ, ಅನಂತ ವೀರ್ಯವುಳ್ಳವನು, ಅನಂತ ಬಾಹುಗಳುಳ್ಳವನು, ಚಂದ್ರ ಸೂರ್ಯರು ನಿನ್ನ ಕಣ್ಣಲ್ಲಿ ಆಶ್ರಯಿಸಿಕೊಂಡಿದ್ದಾರೆ, ನಿನ್ನ ಕಣ್ಣಿಂದ ಹುಟ್ಟಿದ್ದಾರೆ,
ಬೆಳಗುವ ಅಗ್ನಿಯು ನಿನ್ನ ಮುಖದಲ್ಲಿದ್ದಾನೆ. ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣದ್ವಾಯುರಜಾಯತ ಅಂತ ಹೇಳಿ ಪುರುಷ ಸೂಕ್ತ ಹೇಳ್ತಾ ಇದೆ. ಅಗ್ನಿ ನಿನ್ನ ಮುಖದಿಂದ ಹುಟ್ಟಿದ್ದಾನೆ, ನಿನ್ನ ಮುಖ ಮತ್ತು ನಿನ್ನ ತೇಜಸ್ಸಿನಿಂದ ಈ ಜಗತ್ತನ್ನೇ ಬೆಳಗುವಂತಹ ನಿನ್ನನ್ನು ನಾನು ನೋಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದ. ಅನಾದಿ ಮಧ್ಯಾಂತಂ ಅಂದರೆ ಆದಿ ಮಧ್ಯಾಂತ ಶೂನ್ಯಂ ಅಂತ ಹೇಳಿ ನಮಗೆ ರಾಯರು ಹೇಳ್ತಾ ಇದ್ದಾರೆ. ಇನ್ನು ಹೇ ಸ್ವಾಮಿ, ನೀನು ಈ ಲೋಕಗಳ ಮಧ್ಯೆ ಪೃಥಿವಿ ಲೋಕಗಳ ಮಧ್ಯೆ ಒಂದು ರೂಪದಿಂದ ವ್ಯಾಪಿಸಿಕೊಂಡಿದ್ಯ, ಬೇರೆ ರೂಪಗಳಿಂದ ಎಲ್ಲ ದಿಕ್ಕುಗಳಲ್ಲಿ ನೀನು ವ್ಯಾಪಿಸಿಕೊಂಡಿದ್ಯ. ಅಂದರೆ ಭಗವಂತನು ಸರ್ವವ್ಯಾಪ್ತನಾಗಿದ್ದಾನೆ, ಅವನು ಇಲ್ಲದೇ ಇರುವ ಜಾಗವೇ ಇಲ್ಲ, ಅವನು ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅದಕ್ಕೆ ದಾಸರು ಹೇಳ್ತಾರೆ, ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರೆ ಅಲ್ಲೆಲ್ಲಿ ಶ್ರೀರಾಮ, ಅವನಿಗೆ ಇವ ರಾಮ, ಇವನಿಗೆ ಅವರಾಮ. ಅಂದರೆ ಭಗವಂತನ ಒಂದು ಸರ್ವತ್ರ ಒಂದು ವ್ಯಾಪ್ತಿತ್ವ, ಅಂತಹ ನೀನು ಎಲ್ಲ ಕಡೆಯಿಂದ ನೀನು ಎಲ್ಲ ಕಡೆ ನೀನು ವ್ಯಾಪಿಸಿಕೊಂಡಿದ್ಯ. ಅಷ್ಟೇ ಅಲ್ಲ ಹೇ ಸ್ವಾಮಿ, ಈ ಮುಕ್ತರಾದ ದೇವತೆಗಳ ವರ್ಗಗಳೆಲ್ಲ ನಿನ್ನಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ಮುಕ್ತರಾದ ದೇವತೆಗಳೆಲ್ಲ ನಿನ್ನ ಒಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಕೆಲವರು ಭಯಭೀತರಾಗಿ ನಿನ್ನನ್ನು ಅಂಜಲಿಬದ್ಧರಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಸಿದ್ಧರು ಮಹರ್ಷಿಗಳ ಸಮೂಹಗಳು ಈ ಜಗತ್ತಿಗೆ ಮಂಗಳವಾಗಲಿ ಅಂತ ನಿನ್ನ ಗುಣಗಳಿಂದ ತುಂಬಿರುವ ಸ್ತೋತ್ರಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಿನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವೇ ದೇವತೆಗಳು, ಅಶ್ವಿನಿ ದೇವತೆಗಳು, ಮರುತ್ತುಗಳು, ಊಷ್ಮಪರಿನಿಪ ಪಿತೃಗಳು, ಗಂಧರ್ವ, ಯಕ್ಷ, ಅಸುರ, ಸಿದ್ಧ ಸಮೂಹಗಳು, ಇವರೆಲ್ಲರೂ ಕೂಡ ಆಶ್ಚರ್ಯಗೊಂಡವರಾಗಿ ನಿನ್ನನ್ನು ನೋಡ್ತಾ ಇದ್ದಾರೆ. ಹೇ ಸ್ವಾಮಿ, ರೂಪಂ ಮಹತ್ತೇ ಬಹುವಕ್ತ್ರನೇತ್ರಂ ಮಹಾಬಾಹೋ ಬಾಹುರೂಪಾದಂ ಬಹೂದರಂ ಬಹುದಂಷ್ಟ್ರಾಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಸ್ತತಾಹಂ. ಹೇ ಮಹಾಬಾಹುಗಳು ಉಳ್ಳವನೇ, ಹೇ ಮಹಾಬಾಹೋ, ನಿನ್ನ ಈ ಮಹಾರೂಪವು ಅನಂತ ಮುಖಗ ಕಣ್ಣುಗಳು ಉಳ್ಳದ್ದು, ಅನಂತ ಬಾಹುಗಳು, ತೊಡೆಗಳು, ಪಾದಗಳು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂಥೇಳಿ, ಸಹಸ್ರ ಅಂತ ಹೇಳಿದ್ರೆ ನಾನು ಮೊದಲೇ ಹೇಳಿದಂತೆ 9 9 9+1 ಅಂತಲ್ಲ, ಅನಂತ ಅಂತ. ಅನಂತ ಉದರಗಳುಳ್ಳದ್ದು, ಅನಂತ ಕೋರ ಹಲ್ಲುಗಳುಳ್ಳ ಭಯಂಕರವಾದದ್ದು. ಇದನ್ನು ನೋಡಿರುವ ಭಕ್ತರು ಹಾಗೂ ನಾನು ಕೂಡ ಹೆದರ್ತಾ ಇದ್ದೇನೆ, ನನಗೆ ಭಯ ಆಗ್ತಾ ಇದೆ. ಆದ ಕಾರಣ ಹೇ ಸ್ವಾಮಿ, ಇನ್ನು ನೀನು ಎಲ್ಲ ಕಡೆ ವ್ಯಾಪಿಸಿದ್ಯ, ನಭಸ್ಪೃಶಂ ದೀಪ್ತಂ ಅನೇಕ ವರ್ಣಂ, ನೀನು ಎಲ್ಲ ಕಡೆ ವ್ಯಾಪ್ತನಾಗಿದ್ಯ ಮತ್ತು ಎಲ್ಲ ಕಡೆ ಪ್ರವೇಶ ಉಳ್ಳವನಾಗಿದ್ಯ. ನಿನ್ನ ರೂಪವು ಆಕಾಶವನ್ನು ಮುಟ್ಟುತ್ತಿದೆ, ಬೆಳಗಿದೆ, ಅನೇಕ ಬಣ್ಣಗಳುಳ್ಳದ್ದಾಗಿದೆ, ಅನೇಕ ರೀತಿಯಾಗಿ ಬಾಯಿಗಳು ಉಳ್ಳದ್ದಾಗಿದೆ. ಹೀಗೆ ಒಳ್ಳೆ ವಿಶಾಲವಾದ ಕಣ್ಣುಗಳನ್ನು ಇದ್ದು ಈ ನಿನ್ನನ್ನು ನೋಡಿ ನನ್ನ ಮನಸ್ಸು ಹೆದರಿದೆ, ಬೆದರಿದೆ, ಧೈರ್ಯ ಮಾಡ್ತಾ ಇಲ್ಲ, ಧೈರ್ಯವನ್ನು ಕಳ್ಕೊಂಡಿದೆ, ಸುಖವನ್ನು ಹೊಂದುತ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ವ್ಯಾತ್ತಾನನಂ ಅಂತಂದರು. ವ್ಯಾತ್ತಾನನಂ ಅಂದರೆ ರಾಯರು ನಮಗೆ ವ್ಯಾಖ್ಯಾನ ಮಾಡ್ತಾರೆ, ತೆರೆದ ಬಾಯಿ ಉಳ್ಳದ್ದು ಅಂತ. ಮತ್ತು ಅಂತರಾತ್ಮ ಮನಸ್ಸು, ನವಿಂದಾವಿ ಪಡೆಯುತ್ತಿಲ್ಲ, ಶಮಂ ಸುಖವನ್ನು ಹೊಂದುತ್ತಿಲ್ಲ ಅಂತ ಹೇಳಿ ಹೇಳ್ತಾ ಇನ್ನೂ ಆ ಭಗವಂತನ ಒಂದು ವಿಶ್ವರೂಪ ಹೇಗಿದೆ ಅಂಥೇಳಿ ಹೇಳ್ತಾರೆ. ದಂಷ್ಟ್ರಾಕರಾಲಾನಿಚತೆ ಮುಖಾನಿ ದೃಷ್ಟ್ವೈವ ಕಾಲಾರಲಸನ್ನಿಭಾನಿ ದಿಶೋ ನ ಜಾನೇ ನ ಲಭೆ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ಕೋರ ಹಲ್ಲುಗಳಿಂದ ವಿಕೃತಗಳಾದ ಪ್ರಳಯ ಕಾಲದ ಅಗ್ನಿಯಂತೆ ಜ್ವಲಿಸುವ ನಿನ್ನ ಮುಖಗಳನ್ನು ನೋಡಿ ನಾನು ದಿಂಗ್ಮೂಢನಾಗ್ಬಿಟ್ಟಿದ್ದೇನೆ, ನನಗೇನೂ ಗೊತ್ತಾಗ್ತಾ ಇಲ್ಲ, ಸುಖ ಹೊಂದುತ್ತಾ ಇಲ್ಲ. ಹೇ ದೇವಶ್ರೇಷ್ಠನೇ, ಜಗದಾಧಾರನೇ, ನೀನು ನನ್ನಲ್ಲಿ ಪ್ರಸನ್ನನಾಗು ಅಂಥೇಳಿ ಅರ್ಜುನ ಕೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅರ್ಜುನ ಏನು ನೋಡ್ತಾ ಇದ್ದಾನೆ ಭಗವಂತನ ವಿಶ್ವರೂಪದಲ್ಲಿ ಅಂತ ಹೇಳಿದರೆ, ಹೇ ಕೃಷ್ಣ, ಎಲ್ಲ ರಾಜರ ಸಮೂಹಗಳು, ಕೌರವರು ಮತ್ತು ಪಾಂಡವರು ಎಲ್ಲರೂ ಕೂಡ, ಈ ಧೃತರಾಷ್ಟ್ರನ ಮಕ್ಕಳು, ನಾವು ಎಲ್ಲರೂ ನಿನ್ನ ಮುಖವನ್ನು ಪ್ರವೇಶ ಮಾಡ್ತಾ ಇದ್ದೇವೆ, ನಂಗೆ ಕಾಣ್ತಾ ಇದೆ. ಭೀಷ್ಮ, ದ್ರೋಣ, ಹಾಗೆ ಸೂತಪುತ್ರನಾದ ಕರ್ಣ, ಯೋಧರಲ್ಲಿ ಶ್ರೇಷ್ಠರಾದ ನಮ್ಮವರೆಲ್ಲರೂ ನಿನ್ನನ್ನು ಪ್ರವೇಶ ಮಾಡ್ತಾ ಇದ್ದೇವೆ, ನೋಡ್ತಾ ನಂಗೆ ಅದು ಕಾಣ್ತಾ ಇದೆ. ಇನ್ನು
ಈ ವಕ್ತ್ರಾಣಿತೆ ತ್ವರಮಾಣ ವಿಷಂತಿ ದಂಷ್ಟ್ರಾ ಕರಾಲಾನಿ ಭಯಾನಕಾನಿ ಕೇಚಿತ್ ದಿಲಗ್ನ ದಶನಾಂತರೇಶು ಸಂದೃಶ್ಯಂತೆ ಚೂರ್ಣಿತೈ ಉತ್ತಮಾಂಗೈಹಿ. ಹಿಂದೆ ಹೇಳಿದಂತೆ ಧೃತರಾಷ್ಟ್ರನ ಮಕ್ಕಳೇ ಮೊದಲಾದವರು ನಿನ್ನ ಕೋರೆ ಹಲ್ಲುಗಳಿಂದ ಅವರು ವಿರೂಪವಾದ ಭಯಂಕರವಾದ ನಿನ್ನ ಏನಾಗ್ತಾ ಇದ್ದರೆ ಆ ಮುಖಗಳ ಒಳಗಿಂದ ಪ್ರವೇಶ ಮಾಡ್ತಾ ಇದ್ದಾರೆ ಕೋರೆ ಹಲ್ಲುಗಳ ಸಂದಿನಿಂದ. ಕೆಲವರು ಆ ಕಾಲದಲ್ಲಿ ಆ ಕೋರೆ ಹಲ್ಲುಗಳ ಎಡೆಗಳಲ್ಲಿ ಸಿಕ್ಕಾಕ್ಕೊಂಡು ಪುಡಿ ಪುಡಿ ಆಗ್ತಾ ಇದ್ದಾರೆ, ತಲೆಗಳಿಂದ ಕೂಡಿದವರಾಗಿ ಕಾಣಿಸುತ್ತಾ ಇದ್ದಾರೆ ಅಂತ ಹೇಳಿ ಆ ಭಗವಂತನ ಒಂದು ವಿಶ್ವರೂಪವನ್ನು ಹೇಳ್ತಾ ಇದ್ದಾನೆ, ವರ್ಣಿಸ್ತಾ ಇದ್ದಾನೆ. ಮತ್ತು ಹೇಗೆ ನದಿಗಳು ಅನೇಕ ರಭಸದಿಂದ ಪ್ರವಾಹಗಳು ಸಮುದ್ರದ ಕಡೆ ಹರಿಯತ್ತೋ, ಹಾಗೆ ಈ ಮನುಷ್ಯಲೋಕದ ವೀರರೆಲ್ಲರೂ ಕೂಡ ಬೆಳಗುತ್ತಾ ಇರುವ ನಿನ್ನ ಮುಖವನ್ನು ಎದುರಾಗಿ ಪ್ರವೇಶ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲರೂ ನಿನ್ನಲ್ಲಿ ಬಂದು ಸೇರ್ತಾ ಇದ್ದಾರೆ ಅಂತ ಹೇಳ್ತಾ, ನದಿಗಳೆಲ್ಲ ಹರಿದು ಹರಿದು ಕೊನೆಗೆ ಸಮುದ್ರಕ್ಕೆ ಸೇರಬೇಕು, ನದೀ ನದಾನಾಂ ಸಾಗರೋ ಗತಿ ಅಂಥೇಳಿ ಹಾಗೆ ಎಲ್ಲರೂ ಕೂಡ ನಿನ್ನನ್ನು ಸೇರ್ತಾ ಇದ್ದಾರೆ. ಹಾಗೆ ಹೇ ಕೃಷ್ಣ, ಯಥಾ ಪ್ರದೀಪ್ತಂ ಜ್ವಲನಂ ಪತಂಗ ವಿಶಂತಿ ನಾಶಾಯ ಸಮೃದ್ಧ ವೇಗಾ ತಥೈವ ನಾಶಾಯ ವಿಶಂತಿ ಲೋಕಾ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾ. ಹೇ ಸ್ವಾಮಿ ಭಗವಂತನೇ, ಅತಿ ತೀವ್ರವಾಗಿ ನೀನು ಅವರೆಲ್ಲರನ್ನೂ ನುಂಗುತ್ತಾ ಇದ್ದೀಯ ನೀನು. ಈ ನೀನು ಎಲ್ಲ ಜನರನ್ನು ಈ ಜ್ವಲಿಸುವ ನಿನ್ನ ಮುಖಗಳಿಂದ ಎಲ್ಲ ಕಡೆಯಿಂದ ಅನಂತ ಮುಖಗಳುಳ್ಳದ್ದು ಎಲ್ಲ ಕಡೆಯಿಂದ ನೀನು ನುಂಗುತ್ತಾ ಕೋಪದಿಂದ ರಕ್ತ ಸಿಕ್ತವಾದ ತುಟಿಗಳನ್ನು ನೀನು ನಾಲಿಗೆಯಂತೆ ಆಸ್ವಾದಿಸುವಂತೆ ನೆಕ್ಕುತ್ತಾ ಇದ್ದೀಯಾ. ಅಂದರೆ ನಾವೆಲ್ಲ ಊಟ ಮಾಡೋ ವೇಳೆಗೆ ತುಟಿ ಮೇಲೆ ಏನಾದರೂ ಒಂದು ಅಗುಳೋ ಗಿಗುಳೋ ಮೆತ್ಕೊಂಡಿದ್ರೆ ಹೇಗೆ ನಾವು ನೆಕ್ಕೊಳ್ತೀವೋ, ಹಾಗೆ ಆ ಭಗವಂತ ವಿಶ್ವರೂಪದಲ್ಲಿ ಅರ್ಜುನ ಹಾಗೆ ಕಾಣ್ತಾ ಇದ್ದಾನೆ. ಹೀಗಿದ್ದಾಗ ಯಾರಿಗೂ ಭಯ ಆಗಲಿಕ್ಕಾಗಲ್ಲ. ಹೇ ಜಗದ್ವ್ಯಾಪ್ತನೇ, ನಿನ್ನ ತೀಕ್ಷ್ಣವಾದ ಪ್ರಭೆಗಳು ತಮ್ಮ ಪ್ರಕಾಶದಿಂದ ಇಡೀ ಜಗತ್ತನ್ನೇ ಎಲ್ಲದರನ್ನು ಎಲ್ಲ ಪದಾರ್ಥಗಳನ್ನು ಬಿಸಿಯನ್ನು ಉಂಟು ಮಾಡ್ತಾ ಇದೆ ಅಂತ ಹೇಳ್ತಾ, ಆಖ್ಯಾಹಿಮೇ ಕೋ ಭವಾನುಗ್ರರೂಪೋ ನಮೋಸ್ತುತೆ ದೇವವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತ ಮಾಧ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಹೇ ಸ್ವಾಮಿ, ಯಾಕಪ್ಪ ನೀನಿಷ್ಟು ಉಗ್ರರೂಪವಾಗಿದ್ಯಾ ನನಗೆ ತಿಳಿಸು. ದೇವಶ್ರೇಷ್ಠನಾದ ನಿನಗೆ ನಾನು ನಮಸ್ಕಾರ ಮಾಡ್ತೇನೆ, ಪ್ರಸನ್ನನಾಗು. ಆದಿ ಪುರುಷನಾದ ನಿನ್ನನ್ನು ತಿಳಿಯಲು ನಾನು ಇಚ್ಛೆ ಪಡ್ತೇನೆ, ನಿನ್ನ ಪ್ರವೃತ್ತಿಯನ್ನು ಮಾತ್ರ ನಾನು ತಿಳಿಯಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂಥೇಳಿ ಅರ್ಜುನ ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ಭಗವಂತ ಈ ರೀತಿ ಹೇಳ್ತಾ ಇದ್ದಾನೆ ಅರ್ಜುನನಿಗೆ. ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಯೇ ವಸ್ಥಿತಾಃ ಪ್ರತ್ಯನೀಕೇಷು ಯೋಧಾಃ. ಹೇ ಅರ್ಜುನ, ನಾನೇ ಕಾಲನಾಗಿದ್ದೇನೆ, ಪೂರ್ಣ ಷಡ್ಗುಣಗಳಿಂದ ತುಂಬಿದ್ದೇನೆ, ಹಾಗೆ ಈ ಜಗತ್ತಿಗೆ ಬಂಧಕನೂ ನಾನೇ, ಸಂಹಾರಕನೂ ನಾನೇ, ಜ್ಞಾನದಾತೃ ನಾನೇ, ದೇಶ ಕಾಲಗಳಿಂದ ತುಂಬಿದ ಅನಾದಿ ನಿತ್ಯನಾಗಿದ್ದೇನೆ, ನಾನು ಎಲ್ಲವೂ ನಾನೇ ಆಗಿದ್ದೇನೆ, ಈ ಭೂಮಿಯಲ್ಲಿರುವ ಜನರನ್ನು ಸಂಹರಿಸುವವನು ನಾನೇ ಆಗಿದ್ದೇನೆ. ಆದ ಕಾರಣ ಇವಾಗ ಏನು ಧರ್ಮರಾಜ ಮುಂತಾದವರು ಬಿಟ್ಟು ಪರಸ್ಪರ ಪ್ರತಿಸ್ಪರ್ಧಿಯಾಗಿರುವ ಎರಡು ಸೇನೆಗಳಲ್ಲಿರುವ ಎಲ್ಲ ಯೋಧರು ಇನ್ನು ಯಾರು ಮುಂದೆ ಇರೋದಿಲ್ಲ ಅಂತ ಹೇಳ್ತಾ ಇಲ್ಲಿ ಭಗವಂತ ಭವ ಬಂಧಕನೂ ಅವನೇ, ಭವ ಮೋಚಕನೂ ಅವನೇ, ಅದೇ ಹೇಳ್ತಾ ಇದ್ದಾನೆ ಭಗವಂತ. ನಾನೇ ಸಂಹಾರಕನೂ ನಾನೇ, ನಿಮಗೆ ಎಲ್ಲವನ್ನೂ ಕೊಡುವವನೂ ನಾನೇ. ಆದ ಕಾರಣ ಭಗವಂತ ಹೇಳ್ತಾನೆ, ತಸ್ಮಾತ್ ಮುತ್ತಿಷ್ಟ ಯಶೋಲಭಸ್ವ ಜಿತ್ವ ಶತ್ರೂನ್ ಭುಂಶ್ವ ರಾಜ್ಯಂ ಸಮೃದ್ಧಂ ಮಯೈವೈತೆ ನಿಹತಃ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಹೇ ಅರ್ಜುನ, ನಾನೇ ಜನರನ್ನು ಸಂಹರಿಸಲು ಪ್ರವೃತ್ತನಾಗಿದ್ದೇನೆ, ಆದ ಕಾರಣ ಸಂಹರಿಸುವವನು ನಾನು. ಏಳು ಎದ್ದೇಳು, ಶತ್ರುಗಳನ್ನು ಸಂಹಾರ ಮಾಡು, ಶತ್ರುಗಳನ್ನು ಗೆದ್ದು ಕೀರ್ತಿಯನ್ನು ಪಡಿ, ನೀನು ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ಈಗಾಗಲೇ ನಾನು ಇವರೆಲ್ಲರನ್ನ ಸಂಹಾರ ಮಾಡಿಬಿಟ್ಟಿದ್ದೇನೆ. ಯಾರ್ಯಾರಿದ್ದಾರೆ ಭೀಷ್ಮ ದ್ರೋಣಾದಿಗಳು ಇವರೆಲ್ಲರೂ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಜೀವಚ್ಛವರಾಗಿದ್ದಾರೆ.
ಅವರನ್ನು ನೀನು ಏ ಸವ್ಯಸಾಚಿ ಅಂತ ಹೇಳ್ತಾ ಇದ್ದ. ಸವ್ಯಸಾಚಿ ಅಂದರೆ ಒಂದೇ ಸಮಯದಲ್ಲಿ ಎಡ ಬಲಗೈಗಳಿಂದ ಎರಡು ಕೈಗಳಿಂದ ಬಾಣಗಳನ್ನು ಬಿಡುವವನಾದ ಹೇ ಸವ್ಯಸಾಚಿ, ನೀನು ಕೇವಲ ನಿಮಿತ್ತ ಮಾತ್ರಂ ಭವ, ನೀನು ನಿಮಿತ್ತನಾಗು. ಸಂಹರಿಸುವವನು ನಾನೇ, ಎಲ್ಲ ನಾನೇ ಮಾಡ್ತಾ ಇರೋದು, ಕೇವಲ ನೀನು ನಿಮಿತ್ತ ಮಾಡು. ಇವರೆಲ್ಲರೂ ನನ್ನ ಇವರ ಆಯುಷ್ಯ ತೆಗೆದಾಕ್ಬಿಟ್ಟಿದ್ದೇನೆ, ಸುಮ್ಮನೆ ಬೊಂಬೆಗಳಂತೆ ಇದ್ದಾರೆ ಆ ಜೀವಚ್ಛವರಾಗಿ. ಅವರನ್ನು ನೀನು ಸಂಹಾರ ಮಾಡು. ಏಳು, ನಿನ್ನೊಳಗೆದ್ದು ಇದ್ದು ನೀನು ಸಂಹಾರ ಮಾಡ್ತಾ ಇಲ್ಲ, ನಾನೇ ನಿನ್ನಲ್ಲಿ ಇದ್ದು ಸಂಹಾರ ಮಾಡುವವನು ನಾನೇ ಆಗ್ತಾ ಇದ್ದೇನೆ ಅಂತ ಹೇಳ್ತಾ, ಆಮೇಲೆ ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ ಯೋಧವೀರಾನ್ ಮಯಾ ಹತಾಂಸ್ತ್ವಂ ಜಹಿ ಮಾ ವ್ಯಥಿಷ್ಠ ಯುಧ್ಯಸ್ವ ಜಿತಾರಸಿ ರಣೇ ಸಪತ್ನಾನ್. ಹೇ ಅರ್ಜುನ, ನನ್ನಿಂದ ಈಗಾಗಲೇ ಮರಣ ಹೊಂದಿದಂತೆ ಸಾಯಿಸಿದಂತೆ ಇದ್ದಾರೆ ಇದ್ದಿರುವ ದ್ರೋಣರನ್ನು, ಭೀಷ್ಮರನ್ನು, ಜಯದ್ರಥನನ್ನು, ಕರ್ಣನನ್ನು, ಹಾಗೆ ಬೇರೆ ವೀರರನ್ನು ನೀನು ಕೊಲ್ಲು, ದುಃಖಿಸಬೇಡ, ಯುದ್ಧ ಮಾಡು, ಯುದ್ಧದಲ್ಲಿ ಶತ್ರುಗಳನ್ನು ನೀನು ಗೆಲ್ಲುತ್ತೀಯಾ ಅಂತ ಹೇಳ್ತಾ ಇದ್ದಾನೆ. ಈ ರೀತಿ ಭಗವಂತ ಹೇಳಿದ ನಂತರ ಭಗವಂತನ ವಿಶ್ವರೂಪವನ್ನು ಕಂಡು ಅರ್ಜುನ ಹೇಳ್ತಾನೆ. ಅರ್ಜುನ ಉವಾಚ, ಸ್ಥಾನೇ ಹೃಷೀಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಘಾಃ. ಹೃಷೀಕೇಶ ಅಂತ ಭಗವಂತನಿಗೆ ಹೆಸರು. ಹೃಷೀಕಗಳು ಅಂದರೆ ಇಂದ್ರಿಯಗಳು, ಆ ಇಂದ್ರಿಯಗಳಿಗೆ ಈಶನು ಅಂದರೆ ಇಂದ್ರಿಯಗಳನ್ನು ನಿಯಮಿಸುವವನು ಭಗವಂತ, ಆದ ಕಾರಣ ಅವನಿಗೆ ಹೃಷೀಕೇಶ. ಹೇ ಇಂದ್ರಿಯ ನಿಯಾಮಕನಾದ ಸ್ವಾಮಿ, ನಿನ್ನ ಕೀರ್ತಿಯಿಂದ ಜಗತ್ತು ಸಂತುಷ್ಟವಾಗಿದೆ, ನಿನ್ನಲ್ಲಿ ಅನುರಾಗವುಳ್ಳದ್ದು ಆಗಿದೆ, ಸರಿ. ಆದರೆ ಎಲ್ಲ ರಾಕ್ಷಸರು ನಿನ್ನ ಇದಕ್ಕೆ ಭಯಗೊಂಡು ದಿಕ್ಕು ದಿಕ್ಕುಗಳಿಗೆ ಪಲಾಯನ ಮಾಡ್ತಾ ಇದ್ದಾರೆ, ಎಲ್ಲ ಸಿದ್ಧರೂ ನಿನಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಹೇ ಸ್ವಾಮಿ, ನೀನು ಸರ್ವತ್ರ ವ್ಯಾಪ್ತನಾಗಿದ್ದ ಮತ್ತು ನೀನು ಅತ್ಯಂತ ಶ್ರೇಷ್ಠನಾದ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡುವ ನಿನಗೆ ಈ ಜಗತ್ತು ಯಾಕೆ ನಮಸ್ಕಾರ ಮಾಡೋದಿಲ್ಲ ಅಂದರೆ ನಿನಗೆ ಜಗತ್ತು ನಮಸ್ಕಾರ ಮಾಡೇ ಮಾಡತ್ತೆ. ಹೇ ಕೊನೆಯಿಲ್ಲದವನೇ ಅನಂತ ದೇವೇಶ, ದೇವತೆಗಳಿಗೂ ಈಶನಾದವನೇ, ಜಗನ್ನಿವಾಸ, ಜಗದಾಶ್ರಯನೇ, ನೀನು ಇಂತಹ ಜಗತ್ತಿಕ್ಕಿಂತ ಶ್ರೇಷ್ಠನಾಗಿ ಇರುವ ಅಕ್ಷರ ನೀನಾಗಿದ್ಯಾ. ಅಕ್ಷರ ಅಂತ ಹೇಳಿ, ಅಕ್ಷರ ಅಂತ ಹೇಳ್ತೇವೆ, ಕ್ಷರ ಅಂದರೆ ನಾಶವುಳ್ಳದ್ದು, ಅಕ್ಷರ ಅಂದರೆ ನಾಶ ಇಲ್ಲದೇ ಇರುವುದು. ಅದಕ್ಕೆ ನಾವು ಅಕ್ಷರಗಳು ಬರೆದಿದ್ದು ಅಕ್ಷರ ಅಂತೀವಿ, ಯಾಕೆ ನಾಶ ಇರಲ್ಲ. ನೀನು ನಾಶ ಇಲ್ಲದೇ ಇರುವವನಾಗಿದ್ಯಾ, ಅಕ್ಷರನಾಗಿದ್ಯಾ ಹೇ ಸ್ವಾಮಿ ಅಂತ ಹೇಳ್ತಾ, ತ್ವಮಾದಿದೇವ ಪುರುಷ ಪುರಾಣ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತಾಸ್ತಿ ವೇದ್ಯಂಚ ಪರಂಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪ. ನೀನು ಆದಿದೇವನು, ಪೂರ್ಣವಾದ ಷಡ್ಗುಣಗಳಿಂದ ಉಳ್ಳವನು, ಸನಾತನು, ಜಗತ್ತಿಗೆ ಶ್ರೇಷ್ಠ ಆಶ್ರಯನಾಗಿದ್ಯ, ಎಲ್ಲವನ್ನು ತಿಳಿದವನು, ನೀನು ಸರ್ವ ಜ್ಞಾನಿಯಾಗಿದ್ಯ ಮತ್ತು ಪರಂಧಾಮನಾಗಿದ್ಯ, ಜಗತ್ತೆಲ್ಲವೂ ನಿನ್ನಿಂದ ಪರಿಪೂರ್ಣವಾಗಿದೆ ಅಂದರೆ ಈ ಶ್ಲೋಕದಲ್ಲಿ ಹೇಳ್ತಾನೆ ಅರ್ಜುನ. ಹೇ ಸ್ವಾಮಿ, ನೀನು ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿದ್ಯ, ಆದಿದೇವನಾಗಿದ್ಯ ಮತ್ತು ಸರ್ವಜ್ಞನಾಗಿದ್ಯ, ಸರ್ವೋತ್ತಮನಾಗಿದ್ಯ, ಪರಂಧಾಮನಾಗಿದ್ಯ, ಈ ಜಗತ್ತೆಲ್ಲವೂ ನಿನ್ನನ್ನು ಆಶ್ರಯಿಸಿಕೊಂಡಿದೆ ಅಂತ ಹೇಳ್ತಾ, ಹೇ ಸ್ವಾಮಿ, ನೀನೇ ವಾಯುದೇವ, ಯಮ, ಅಗ್ನಿ, ವರುಣ, ಪ್ರಜಾಪತಿಯಾದ ಬ್ರಹ್ಮ ಇವರಿಗೆ ಜನಕನಾಗಿದ್ಯ, ಬ್ರಹ್ಮನಿಗೂ ನೀನೇ ತಂದೆಯಾಗಿದ್ಯ, ನಿನಗೆ ಸಹಸ್ರಾರು ನಮಸ್ಕಾರಗಳು. ನಮೋ ನಮೋಸ್ತು ಸಹಸ್ರಕೃತ್ವ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಹೇ ಸ್ವಾಮಿ, ನಿನಗೆ ಸಹಸ್ರ ನಮಸ್ಕಾರಗಳು ಅಂದರೆ ಅನಂತ ನಮಸ್ಕಾರಗಳು, ಇನ್ನಿಷ್ಟು ನಮಸ್ಕಾರಗಳು, ಪುನಃ ಪುನಃ ನಮಸ್ಕಾರಗಳು ನಿಮಗೆ. ನಮಃ ಪುರಸ್ತಾದತ ಪೃಷ್ಠತಸ್ತೆ ನಮೋಸ್ತುತೆ ಸರ್ವತಯೇವ ಸರ್ವ ಅನಂತ ವೀರ್ಯಾಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವಃ. ಮತ್ತು ಹೀಗೆ ಭಗವಂತನನ್ನು ಸ್ತೋತ್ರ ಮಾಡ್ತಾ, ಹೇ ಸ್ವಾಮಿ, ನಿನಗೆ ನಮಸ್ಕಾರಗಳು, ಅನೇಕ ನಮಸ್ಕಾರಗಳು, ಮುಂದಿನಿಂದ, ಹಿಂದಿನಿಂದ, ಎದುರಿನಿಂದ, ದಕ್ಷಿಣ, ಉತ್ತರ, ಪಶ್ಚಿಮ, ಪೂರ್ವ ಎಲ್ಲ ದಿಕ್ಕುಗಳಿಂದ ನಿನಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ. ನೀನು ಅನಂತ ವೀರ್ಯ ಉಳ್ಳವನಾಗಿದ್ಯ, ಅನಂತ ಪರಾಕ್ರಮ ಉಳ್ಳವನಾಗಿದ್ಯ, ವಿಶ್ವದಲ್ಲಿ ಎಲ್ಲ ಕಡೆ ಸರ್ವತ್ರ
ವ್ಯಾಪ್ತನಾಗಿದ್ಯಾ ಅಂತ ಹೇಳ್ತಾ ಇಲ್ಲಿ ನಮಗೆ ರಾಯರು ವ್ಯಾಖ್ಯಾನವನ್ನು ಮಾಡ್ತಾ ಗೀತಾವಿವೃತಿಯಲ್ಲಿ ಸರ್ವಂ ಖಲ್ವಿದಂ ಬ್ರಹ್ಮ ಪುರುಷಯೇ ವೇದಂ ಸರ್ವಂ ಅಂತ ಹೇಳಿ ನಮಗೆ ಉಪನಿಷತ್ತುಗಳೇನು ಹೇಳ್ತಾ ಇದೆ ಬ್ರಹ್ಮ ಜಗತ್ ಸ್ವರೂಪನಾಗಿದ್ದಾನೆ ಅಂತ ಶ್ರುತಿಯ ಅರ್ಥವಲ್ಲ ಅಂದರೆ ಏನು ಅರ್ಥ ಅಂದರೆ ಬ್ರಹ್ಮ ಜಗತ್ತೆಲ್ಲ ವ್ಯಾಪಿಸಿದ್ದಾನೆ ಅಂತ ಅರ್ಥವೇ ಹೊರತು ಬ್ರಹ್ಮನೇ ಜಗತ್ ಸ್ವರೂಪನಾಗಿದ್ದಾನೆ ಅಂತ ಅರ್ಥವನ್ನು ನಾವು ಮಾಡಿಕೋಬಾರದು ಅಂತ ಹೇಳ್ತಾ ಈ ಜಗತ್ತೆಲ್ಲವೂ ನೀನು ವ್ಯಾಪಿಸಿಕೊಂಡಿದ್ಯ ಸರ್ವಂ ಕಲ್ವಿದಂ ಬ್ರಹ್ಮ ಪುರುಷಯೇ ವೇದಂ ಸರ್ವಂ ಎಂಬ ಈ ಶ್ರುತಿ ವಾಕ್ಯಗಳಿಗೆ ಭಗವಂತನು ಜಗತ್ತೆಲ್ಲ ವ್ಯಾಪಿಸಿದ್ದಾನೆ ಅಂತ ಅರ್ಥವನ್ನು ಮಾಡ್ಕೋಬೇಕೇ ಹೊರತು ಭಗವಂತ ಜಗತ್ ಸ್ವರೂಪನೆಂದು ಅರ್ಥ ಮಾಡ್ಕೋಬಾರದು ಅಂತ ಹೇಳ್ತಾ ಸ್ವಾಮಿ ಕೃಷ್ಣ ನೀನು ಈ ಜಗತ್ತನ್ನು ಸೃಷ್ಟಿ ಮಾಡೋದು ಈ ಮೊದಲಾದ ಈ ಮಹಿಮೆಗಳು ನಾವೇನು ತಿಳಿಯದೆ ನಾನು ಇಲ್ಲಿಯವರೆಗೂ ಕ್ಷಮಾಪಣೆ ಕೇಳ್ಕೊಳ್ತಾ ಇದ್ದಾನೆ ಅರ್ಜುನ ಕೃಷ್ಣನನ್ನು ಕೃಷ್ಣ ನೀನು ಇಷ್ಟು ಮಹಿಮಾನ್ವಿತನಾಗಿದ್ಯಾ ನೀನು ಭಗವಂತ ಅಂತ ತಿಳಿಯದೆ ನಾನು ಇಲ್ಲಿವರೆಗೂ ಏನು ಮಾಡಿದ್ದೇನೆ ಗೊತ್ತಾ ಹೇ ಕೃಷ್ಣ ಹೇ ಯಾದವ ಹೇ ಸಖನೆ ಹೇ ಮಿತ್ರಣೆ ಅಂಥೇಳಿ ಗೌರವವಿಲ್ಲದೆ ನಾನು ನಿನ್ನೆಲ್ಲ ಮಾತಾಡಿದ್ದೇನೆ ನಿನ್ನ ಜೊತೆಗೆ ಸ್ವಾಮಿ ಕ್ಷಮಿಸು ಅಂತ ಕೇಳ್ತಾ ಇದ್ದಾರೆ ಅರ್ಜುನ ಕೃಷ್ಣನನ್ನು ಹೇ ಅಚ್ಯುತ ಅಂತ ಮುಂದಿನ ಶ್ಲೋಕದಲ್ಲಿ ಅಚ್ಯುತ ಅಂತ ಹೇಳಿ ಅಚ್ಯುತ ಅಂತ ಭಗವಂತನಿಗೆ ಹೆಸರು ಚ್ಯುತಿ ಅಂದರೆ ನಾಶ ಅಚ್ಯುತ ಅಂದರೆ ನಾಶ ಇಲ್ಲದವನು ಅಂದರೆ ಗುಣಗಳಿಂದ ಚ್ಯುತಿ ಇಲ್ಲದವನೇ ಕೃಷ್ಣ ನೀನು ಎಲ್ಲದರಲ್ಲೂ ಸರ್ವೋತ್ತಮನಾಗಿದ್ದ ಅಂತಹ ನಿನ್ನನ್ನು ನಾನು ಕ್ಷಮಿಸು ಅಂತ ಪ್ರಾರ್ಥನೆ ಮಾಡ್ತೇನೆ ನಿನ್ನಲ್ಲಿ ನಿನ್ನ ಮಹಿಮೆಯನ್ನು ತಿಳಿಯದೆ ನೀನು ನಾನೊಬ್ಬ ಸಾಮಾನ್ಯ ನನ್ನ ಸ್ನೇಹಿತ ಯಾದವ ಅಂತ ಹೇಳಿ ನಾನು ನಿನ್ನನ್ನು ಹಗುರಾಗಿ ಮಾತಾಡಿದ್ದೇನೆ ಯಾವಾಗ ಭಾಳ ಸಲ ಅದಕ್ಕೆ ನನ್ನ ನೀನು ಕ್ಷಮಿಸು ಅಂಥೇಳಿ ಹೇಳ್ತಾ ಇದ್ದಾನೆ ಅಷ್ಟೇ ಅಲ್ಲ ಹೇ ಸ್ವಾಮಿ ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನ ತ್ವತ್ ಸಮೋ ಅಸ್ತ್ಯಭ್ಯಧಿಕ ಕುತೋ ಅನ್ಯೋ ಲೋಕತ್ರಯೋ ಅಪ್ಯಪ್ರತಿಮ ಪ್ರಭಾವ ಸ್ವಾಮಿ ನೀನು ಸ್ಥಾವರ ಜಂಗಮಾತ್ಮಕವಾದ ಚೇತನಾತ್ಮಕವಾದ ಈ ಜಗತ್ತಿಗೆ ನೀನು ತಂದೆಯಾಗಿದ್ಯ ಪೂಜ್ಯನಾಗಿದ್ಯ ಶ್ರೇಷ್ಠ ಗುರುವಾಗಿದ್ಯ ಮೂರು ಲೋಕದಲ್ಲೂ ಅಸದೃಶವಾದ ಐಶ್ವರ್ಯವುಳ್ಳವನಾಗಿದ್ಯ ನಿನಗೆ ಸಮಾನನಾದವನು ಇನ್ನೊಬ್ಬನು ಇಲ್ಲ ಇರುವುದಿಲ್ಲ ಇನ್ನು ಹೇಳೋದೇನೂ ಇಲ್ಲ ಹೆಚ್ಚು ನ ಮಾಧವ ಸಮೋ ದೇವ ನ ಚ ಮದ್ವ ಸಮೋ ಗುರು ನ ತದ್ವಾಕ್ಯಂ ಸಮಂ ಶಾಸ್ತ್ರಂ ನ ಚ ತಜ್ಞ ಸಮಃ ಪುನಾನ್ ಆಚಾರ್ಯಾ ಶ್ರೀಮದಾಚಾರ್ಯಾಃ ಭಗವಂತ ಅವನೊಬ್ಬನೇ ಏಕೋ ನಾರಾಯಣೋ ಹರಿಹಿ ಹರಿ ಸರ್ವೋತ್ತಮ ಅವನೇ ಸರ್ವೋತ್ತಮ ಅವನಕ್ಕಿಂತ ಅವನಿಗೆ ಸಮಾನನಾದವನಿಲ್ಲ ಅವನಕ್ಕಿಂತ ಅಧಿಕನಾದವನಿಲ್ಲ ಇನ್ನು ಈವಾಗಿಲ್ಲ ನ ಭೂತೋ ನ ಭವಿಷ್ಯತಿ ಇನ್ನು ಮುಂದೆ ಇರೋದಿಲ್ಲ ಇನ್ನು ಅಂದಮೇಲೆ ಸಮನೇ ಇಲ್ಲ ಅಂದಮೇಲೆ ಅಧಿಕನು ಹೇಗಿರ್ತಾನೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ ಸ್ವಾಮಿ ಹೇ ಕೃಷ್ಣ ನೀನು ಸ್ತೋತ್ರಕ್ಕೆ ಅರ್ಹನಾಗಿದ್ದ ಅಂತಹ ನಿನ್ನನ್ನು ನಾನು ನಮಸ್ಕಾರ ಮಾಡ್ತೇನೆ ಪ್ರಸನ್ನನಾಗಪ್ಪ ಸ್ವಾಮಿ ಅಂತ ಹೇಳಿ ನಿನ್ನಂತಹ ಈ ಭಯಂಕರ ಭಯವಾದ ರೂಪವನ್ನು ನಾನು ನೋಡಲಿಕ್ಕೆ ಆಗಲ್ಲ ಪ್ರಸನ್ನನಾಗು ಹಾಗೆ ಪ್ರಿಯ ಪ್ರಿಯಯಾರ್ಹಸಿ ದೇವ ಸೋಢುಂ ನೀನು ಸ್ವಾಮಿ ನನ್ನ ಅಪರಾಧಗಳನ್ನೆಲ್ಲ ಸಹಿಸಿ ಹೇಗೆ ಮಿತ್ರ ಸ್ನೇಹಿತ ಇನ್ನೊಬ್ಬ ತನ್ನ ಸ್ನೇಹಿತನ ಅಪರಾಧಗಳನ್ನು ಹೇಗೆ ಕ್ಷಮಿಸುತ್ತಾನೋ ಒಬ್ಬ ಪ್ರಿಯ ಇನ್ನೊಬ್ಬ ಪ್ರಿಯನ ಅಪರಾಧಗಳನ್ನು ಹೇಗೆ ಕ್ಷಮಿಸುತ್ತಾನೋ ತಂದೆ ಮಗನ ಅಪರಾಧಗಳನ್ನು ಹೇಗೆ ಕ್ಷಮಿಸುತ್ತಾನೋ ನೀನು ಹಾಗೆ ನನ್ನ ಅಪರಾಧಗಳನ್ನೆಲ್ಲ ಕ್ಷಮಿಸು ಸಹಿಸು ಅಂತ ಹೇಳಿ ಆ ಕೃಷ್ಣನನ್ನು ಅರ್ಜುನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಹೇ ಸ್ವಾಮಿ ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ ಹೇ ದೇವನೇ ಇಲ್ಲಿಯವರೆಗೂ ನಾನು ನೋಡದೇ ಇರುವ ನಿನ್ನ ರೂಪವನ್ನು ನೋಡಿದ್ದೇನೆ ಸಂತುಷ್ಟನಾಗಿದ್ದೇನೆ ಹಾಗೆ ಭಯದಿಂದ ನನ್ನ ಮನಸ್ಸು ನಡುಗುತ್ತಾ ಇದೆ ಭಯೇನ ಚ ಪ್ರವ್ಯಥಿತಂ ಮನೋ ಮೇ
ಆದ್ದರಿಂದ ದೇವತೆಗಳಿಗೆ ನಿಯಾಮಕನಾದ ಭಗವಂತನೇ ಜಗದಾಧಾರಣೆ ನಿನ್ನ ಮೊದಲಿನ ರೂಪವನ್ನು ತೋರಿಸಪ್ಪ, ನಿನ್ನ ಸೌಮ್ಯವಾದ ರೂಪವನ್ನು ತೋರಿಸು, ಪ್ರಸನ್ನನಾಗು ಅಂತ ಹೇಳ್ತಾ ಇದ್ದಾನೆ. ಎಂಥ ಸೌಮ್ಯವಾದ ರೂಪ ಅಂತ ಹೇಳ್ತಾ ಇದ್ದಾನೆ. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೇ. ಹೇ ಸ್ವಾಮಿ, ನಿನ್ನ ವಿಶ್ವರೂಪವನ್ನು ನಾನು ನೋಡಿದ್ದೇನೆ, ಹಿಂದೆ ನಿನ್ನ ರೂಪವನ್ನು ನೋಡಿದ್ದೇನೆ. ಹಾಗೆ ನಾಲ್ಕು ಭುಜಗಳ ಇಟ್ಟುಕೊಂಡು, ಕಿರೀಟ ಧರಿಸಿ, ಗದೆ ಇಟ್ಟುಕೊಂಡು, ಚಕ್ರವನ್ನು ಹಿಡ್ಕೊಂಡು ಏನು ರೂಪ ಇದಲ್ಲ ಆ ರೂಪವನ್ನು ನಾನು ನೋಡಲಿಕ್ಕೆ ಇಚ್ಛೆ ಪಡ್ತೇನಪ್ಪ. ಹೇ ಅನಂತ ಬಾಹುಗಳು ಉಳ್ಳ ಭಗವಂತನೇ, ಗುಣಪೂರ್ಣನಾದವನೇ, ನಿನ್ನ ಎಲ್ಲ ಕಡೆ ವ್ಯಾಪ್ತನಾಗಿರುವನೇ, ಮೊದಲಿನಂತೆ ನೀನು ಮತ್ತು ನನ್ನ ಕೃಷ್ಣನಾಗಿ ಇರು, ಅಂದರೆ ವಿಶ್ವರೂಪವನ್ನು ಉಪಸಂಹರಿಸು ಅಂತ ಕೇಳಿದಾಗ ಭಗವಂತ ಹೇಳ್ತಾನಂತೆ, ಹೇ ಅರ್ಜುನ, ಶ್ರೀ ಭಗವಾನ್ ಉವಾಚ, ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯಂ ಎನ್ಮೇ ತದನ್ಯೇನ ನ ದೃಷ್ಟಪೂರ್ವಂ. ಕೃಷ್ಣ ಹೇಳ್ತಾನಂತೆ, ಹೇ ಅರ್ಜುನ, ನಿನಗೆ ಈ ಶ್ರೇಷ್ಠವಾದ ರೂಪವನ್ನು ನಾನು ತೋರಿಸಿದ್ದೇನೆ, ಅದು ತೇಜೋ ರೂಪವಾಗಿದೆ, ದೇಶ ಕಾಲಗಳಲ್ಲೆಲ್ಲ ವ್ಯಾಪಿಸಿಕೊಂಡಿದೆ, ಸನಾತನವಾಗಿದೆ. ಇದು ನಿನಕ್ಕಿಂತ ಯೋಗ್ಯತೆಯಲ್ಲಿ ಕಡಿಮೆಯಾದವರಿಂದ ನೋಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಇನ್ನು ಮತ್ತು, ಹೇ ಅರ್ಜುನ, ನಿನಗೆ ಭಗವಂತನ ದರ್ಶನವಾಗಬೇಕು ಅಂತ ಹೇಳಿದರೆ ಕಠೋರವಾದ ಕೃಚ್ಛ್ರ ಚಾಂದ್ರಾಯಣ ಮೊದಲಾದ ವ್ರತಗಳು ತಪಸ್ಸುಗಳು ಮಾಡಿದರೆ ನಾನು ಕಾಣ್ತೇನೆ, ಆದರೆ ನಿನಗೆ ನಾನು ಈ ರೂಪವನ್ನು ತೋರಿಸ್ತಾ ಇದ್ದೇನೆ. ಆದರೆ ನಿನಕ್ಕಿಂತ ತಾರತಮ್ಯದಲ್ಲಿ ಕಡಿಮೆಯಾದವರು ನಿನ್ನಂತೆ, ನೀನು ನನ್ನ ಈ ವಿಶ್ವರೂಪವನ್ನು ನೋಡಿದಂತೆ ನೋಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಮಾತೇ ವ್ಯಥಾ ಮಾತೆ ವಿಮೂಢಭಾವೋ ದೃಷ್ಟ್ವಾ ರೂಪಂ ಘೋರ ಮೀದೃಂ ಮಮೇದಂ ಯಪೇತ ಭೀಹಿ ಪ್ರೀತಮನಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಹೇ ಅರ್ಜುನ, ಅನಂತ ಬಾಹುಗಳಿಂದ ಕೂಡಿಕೊಂಡಿರುವಂತಹ ಈ ಉಗ್ರವಾದ ಘೋರವಾದ ನನ್ನ ಈ ರೂಪವನ್ನು ನೋಡಿದ್ಯ, ನಿನಗೆ ದುಃಖ ಇರದೇ ಇರಲಿ, ದುಃಖ ಬಾರದೇ ಇರಲಿ, ದುಃಖ ಆಗದೇ ಇರಲಿ, ಮತ್ತು ಭಯರಹಿತನಾಗಿ ಸಂತುಷ್ಟ ಮನಸ್ಸು ಉಳ್ಳವನಾಗಿ ನನ್ನ ಹಿಂದೆ ಏನು ನೀನು ನೋಡಿದ್ಯಲ್ಲ ಆ ರೂಪವನ್ನೇ ನೀನು ನೋಡು. ಇಲ್ಲಿ ಅರ್ಜುನ ವಿಶ್ವರೂಪವನ್ನು ನೋಡಿದ, ಆದರೆ ಅರ್ಜುನನಿಗೂ ಭಗವಂತ ಅವ್ಯಕ್ತವಾದ, ಅಂದರೆ ಮಾಮೂಲು ಚರ್ಮಚಕ್ಷುಗಳಿಂದ ನೋಡಲಿಕ್ಕೆ ಸಾಧ್ಯವಾಗದೇ ಇರೋ ದಿವ್ಯ ದೃಷ್ಟಿಯನ್ನು ಕೊಟ್ಟಿರುವ ಕಾರಣ ಅರ್ಜುನ ನೋಡಿದ. ಅಷ್ಟೇ ಅಲ್ಲ, ಅರ್ಜುನ ನೋಡಿದಷ್ಟು ರೂಪವನ್ನು ಎಲ್ಲರೂ ಅರ್ಜುನನಷ್ಟು ನೋಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ, ನಮ್ಮ ಮತವೇ ತಾರತಮ್ಯ ಮತ, ಮಧ್ವಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ, ಬಿಟ್ಟು ಕೆಡಬೇಡಿ, ಹರಿ ಸರ್ವೋತ್ತಮ ಹೌದೆಂಬೋ ಜ್ಞಾನವು ತಾರತಮ್ಯದಿಂದ ತಿಳಿಯುವ ಮಾರ್ಗ, ಬಿಡಬೇಡಿ, ಬಿಟ್ಟು ಕೆಡಬೇಡಿ. ಹೌದು, ಹರಿ ಸರ್ವೋತ್ತಮ ವಾಯುಜೀವೋತ್ತಮ ಅಂತ ನಾವು ಕಿರಿಚಿಕೊಳ್ತೇವೆ, ಆದರೆ ಹರಿ ಸರ್ವೋತ್ತಮ ವಾಯುಜೀವೋತ್ತಮ ಹೇಗೆ ಅಂತ ಹೇಳಿ ತಾರತಮ್ಯ ತಿಳ್ಕೊಂಡು ನಾವು ಮಾಡಬೇಕು, ಅದೇ ದಾಸರು ಹೇಳ್ತಾರೆ. ಹಾಗೆ ಅರ್ಜುನ ನೋಡಿದಷ್ಟು ಇನ್ನು ಮಿಕ್ಕವರು ನೋಡಲಿಕ್ಕೆ ಸಾಧ್ಯವಿಲ್ಲ. ಅರ್ಜುನನ ತಾರತಮ್ಯದಲ್ಲಿ ಅರ್ಜುನ ದೊಡ್ಡವನು, ಅರ್ಜುನನಕ್ಕಿಂತ ತಾರತಮ್ಯ ಕಡಿಮೆ ಇರುವವರು ಅವರವರ ಯೋಗ್ಯತಾನುಸಾರ ಎಷ್ಟೆಷ್ಟು ನೋಡಬೇಕೋ ಅಷ್ಟು ನೋಡಿದ್ದಾರೆ, ನೋಡ್ತಾರೆ ಅಂತ ಹೇಳ್ತಾ, ಹೀಗೆ ಕೃಷ್ಣ ಆ ಅರ್ಜುನನಿಗೆ ಸ್ವಾಂತನ ಹೇಳಿ ಆಮೇಲೆ ತನ್ನ ಮೊದಲ ರೂಪವನ್ನು, ತನ್ನ ಮಾಮೂಲು ಕೃಷ್ಣನ ರೂಪವನ್ನು ತೋರಿಸಿದ್ದಾನೆ. ಇನ್ನು ತೋರಿಸಿದ ನಂತರ ಅರ್ಜುನ ಹೇಳ್ತಾನಂತೆ, ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತಃ ಸಚೇತಃ ಪ್ರಕೃತಿಂಗತಃ. ಹೇ ಜನಾರ್ದನನೇ, ಮನುಷ್ಯನಂತೆ ಕಾಣುವ ನಿನ್ನ ಈ ಸೌಮ್ಯ ರೂಪವನ್ನು ನೋಡಿ ನಾನಿವಾಗ ಪ್ರಸನ್ನ ಮನಸ್ಕನಾಗಿದ್ದೇನೆ. ಇಲ್ಲಿಯವರೆಗೂ ನಿನ್ನ ವಿಶ್ವರೂಪವನ್ನು ನೋಡಿ ನನಗೆ ಮನಸ್ಸು ನಡಿಗಿತ್ತು, ಆದರೆ ಮತ್ತು ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಅಂತ ಹೇಳಿ ನೀನು ನಾಲ್ಕು ಬಾಹುಗಳಲ್ಲಿ ಶಂಖಚಕ್ರ ಆಯುಧಗಳನ್ನು ಹಿಡಿದು ಸೌಮ್ಯ ರೂಪವನ್ನು ತೋರಿಸಿದ್ಯಲ್ಲ, ನನಗೀವಾಗೆ ಮನಸ್ಸಿಗೆ ಸ್ವಸ್ಥತೆ ಆಗಿದೆ, ನಾನು ಪ್ರಸನ್ನ ಮನಸ್ಕನಾಗಿದ್ದೇನೆ ಅಂತ ಹೇಳಿದಾಗ ಶ್ರೀ ಭಗವಾನ್ ಉವಾಚ, ಭಗವಂತ ಹೇಳ್ತಾನಂತೆ,
ದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣಃ. ಹೇ ಅರ್ಜುನ, ಯಾರ್ಯಾರು ದೇವತೆಗಳು ನನ್ನ ಈ ರೂಪವನ್ನು ನೋಡಬೇಕಂತ ಇಚ್ಛೆ ಪಟ್ಟಿದ್ದಾರೋ, ಯಾರು ಯಾವುದನ್ನು ನೋಡಿದ್ದಾರೋ, ಆ ವಿಶ್ವರೂಪವು ಕೆಲವರಿಗೆ ಸುಲಭವಾಗಿ ದರ್ಶನವಾಗತ್ತೆ. ಕೆಲವರು ಸುಖದಿಂದ ನೋಡ್ತಾರೆ, ಕೆಲವರು ದುಃಖದಿಂದ ನೋಡ್ತಾರೆ. ಅವರವರ ಯೋಗ್ಯತಾನುಸಾರ ಅವರವರು ದರ್ಶನವನ್ನು ಮಾಡ್ತಾರೆ. ನಾಹಂ ವೇದೈರ್ನ ತಪಸಾ ನ ದಾನೇನ ನ ಚೇಜ್ಯಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ಹೇ ಅರ್ಜುನ, ಈ ವಿಶ್ವರೂಪ ಉಳ್ಳ ನಾನು ವೇದಗಳಿಂದ, ತಪಸ್ಸುಗಳಿಂದ, ದಾನದಿಂದ, ಯಜ್ಞಗಳಿಂದ ನಾನು ಕಾಣತಕ್ಕವನಲ್ಲ. ನಾನು ಹೇಗೆ ಕಾಣತಕ್ಕವನು ಅಂದರೆ, ಭಕ್ತಿಯಿಂದ ಮಾತ್ರ ನಾನು. ಅದೇ ಭಕ್ತ್ಯಾ ತ್ವನನ್ಯಯ ಶಕ್ಯ ಅಹಮೇವಂ ವಿಧೋ ಅರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ಹೇ ಅರ್ಜುನ, ಶತ್ರು ಸಂಹಾರಕನಾದ, ಶತ್ರುಗಳಿಗೆ ತಾಪವನ್ನು ಕೊಡುವನಾದ ಹೇ ಅರ್ಜುನ, ನಾನು ಭಕ್ತಿಯಿಂದ ಮಾತ್ರ ನೋಡತಕ್ಕವನು, ಭಕ್ತಿಯಿಂದ ಮಾತ್ರ ನಾನು ದರ್ಶನವನ್ನು ಕೊಡ್ತೇನೆ ಅಂತ ಹೇಳ್ತಾ, ಭಕ್ತಿಯಿಂದ ಮಾತ್ರ ಭಗವಂತನ ವಿಶ್ವರೂಪ ನೋಡಲು ಸಾಧ್ಯ. ಭಗವಂತನನ್ನು ನಾವು ಒಲಿಸಿಕೋಬೇಕು ಅಂತ ಹೇಳಿದ್ರೆ ಪಾಂಡಿತ್ಯದಿಂದಲೋ ಅಥವಾ ಹಣದಿಂದಲೋ ಯಾವುದರಿಂದ ಆಗಲ್ಲ. ಭಗವಂತ ಭಕ್ತೈಕ ಸುಲಭ, ಭಕ್ತವತ್ಸಲ. ಅದೇ ಹೇಳ್ತಾರೆ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ, ಸುಲಭನೋ ಹರಿ ಸುಲಭನು ತನ್ನವರನು ಅರಘಳಿಗೆ ಬಿಟ್ಟಗಲನು ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವನಿಗೆ. ಏನರ್ಥ? ಮಲಕ್ಕೊಂಡು ಹಾಡಿದರೆ ಕೂತ್ಕೊಂಡು ಕೇಳ್ತಾನೆ, ಕೂತ್ಕೊಂಡು ಹಾಡಿದರೆ ನಿಂತ್ಕೊಂಡು ಕೇಳ್ತಾನೆ, ನಿಂತ್ಕೊಂಡು ಹಾಡಿದರೆ ಕುಣಿತಾನೆ, ನಾವು ಕುಣಿದು ಹಾಡಿದರೆ ಅವನು ಒಲಿತಾನೆ ಅಂತಂದರೆ ಯಾಕೆ ಕಷ್ಟಪಡಬೇಕು? ಇಷ್ಟೊತ್ತು ನಾನು ಯಾಕೆ ಉಪನ್ಯಾಸ ಮಾಡಬೇಕು? ಆಯಾ ಮಲ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಹೇ ಕೃಷ್ಣ ಕಾಣೋ ಅಂತ ಅನ್ಬಹುದಲ್ಲ, ದಾಸರು ಅಷ್ಟು ಸುಲಭವಾಗಿ ಹೇಳಿಬಿಟ್ರ ಅಂದರೆ ಹೌದು. ಭಗವಂತ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಯಾರಿಗೆ ಗಟ್ಟಿ ಮುಟ್ಟೆ ಚೆನ್ನಾಗಿ ಕೈ ಕಾಲು ಗಟ್ಟಿಯಾಗಿದ್ದು ಸೋಮಾರಿತನದಿಂದ ಮಲಗಿ ಹಾಡಿದರೆ ಕೇಳಲ್ಲ. ಯಾವನಿಗಾದರೆ ಸೊಂಟ ಬಿದ್ದೋಗಿ ಕೂಳ್ಳಿಕ್ಕೆ ಸಾಧ್ಯವಾಗಲ್ಲೋ ಅವನು ಬೆಡ್ರಿಡನ್ ಆಗಿದ್ದು ಅವನು ಮಲಕ್ಕೊಂಡು ಆ ಪದ ಮಧ್ಯೆ ಒಂದು ಪದ ಇದೆ, ಪರಮಾದರದಿ, ಪರಮ ಉತ್ಕೃಷ್ಟವಾದ ಶ್ರೇಷ್ಠವಾದ ಆದರದಿ ಭಕ್ತಿಯಿಂದ. ಆದರ ಅಂದರೆ ಭಕ್ತಿ, ಭಕ್ತಿಯಿಂದ ಹೇ ಕೃಷ್ಣ ಅಂತ ಕೂಗಿದರೆ ಅವನು ಕಾಳು ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳು, ಕುಳಿತು ಕೇಳ್ತಾನೆ. ಆದರ ಭಕ್ತಿಯಿಂದ, ಭಕ್ತಿ ಪ್ರಧಾನ. ಅದೇ ಭಕ್ತಿಯಿಂದ ಕೂತು ಪಾಡಿದರೆ ನಿಲ್ತಾನೆ, ಭಕ್ತಿಯಿಂದ ನಿಂತು ಪಾಡಿದರೆ ಕುಣಿತಾನೆ, ನಾವು ಭಕ್ತಿಯಿಂದ ಕುಳಿದು ಪಾಡಿದರೆ ಅವನು ಒಲಿತಾನೆ. ಇದು ಭಗವಂತ ಭಕ್ತ ಸುಲಭ, ಭಕ್ತವತ್ಸಲ. ಆದ ಕಾರಣ ಇಂತಹ ಭಕ್ತವತ್ಸಲನಾದ, ಭಕ್ತ ಸುಲಭನಾದ ಸ್ವಾಮಿಯನ್ನು ತಿಳಿಯದೆ ಪಾಮರರು ಭಕ್ತರ ಒಂದು ಅರಕ್ಷಣ ಬಿಟ್ಟು ಅಗಲಿ ಇರೋದೇ ಇಲ್ಲ, ಅವನು ಯಾವಾಗಲೂ ನಮ್ಮ ಜೊತೆಗೆ ಇರ್ತಾನೆ. ಅಂತಹ ಭಗವಂತನನ್ನು ಒಲಿಸುವ ಮಾರ್ಗ ತಿಳಿಯದೆ, ಭಕ್ತಿಯನ್ನು ಮಾಡದೆ, ಆಚಾರ್ಯರು ಹೇಳಿರುವಂತೆ ತಾತ್ಪರ್ಯ ನಿರ್ಣಯದಲ್ಲಿ ಮಹಾತ್ಮಜ್ಞಾನಪೂರ್ವಕ ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತಸ್ಥಯ ಮುಕ್ತಿರ್ನ ಚಾನ್ಯಥ ಅಂತ ಹೇಳಿ, ಮಹಾತ್ಮಜ್ಞಾನಪೂರ್ವಕವಾಗಿ ಸುದೃಢವಾಗಿ ಸರ್ವತೋಧಿಕವಾಗಿರುವ ಭಕ್ತಿ ಒಂದೇ ಮುಕ್ತಿಗೆ ಮಾರ್ಗ, ಇನ್ನೊಂದು ಅಲ್ಲ ಅಂತ ಹೇಳಿ ಆಚಾರ್ಯರು ಹೇಳಿರುವಂತಹ ಆ ಭಕ್ತಿಯ ಪಂಥದಲ್ಲಿ ಭಕ್ತಿಯನ್ನು ಮಾಡಿದರೆ ಅವನು ಭಕ್ತ ಸುಲಭ, ಅವನು ನಮ್ಮ ಮುಂದೆ ಇರ್ತಾನೆ. ಆ ಪುಂಡರೀಕ ಇಟಿಕೆ ಕಲ್ಲನ್ನು ಹಾಕಿದರೆ ಇಟಿಕೆ ಮೇಲೆ ನಿಂತ್ಕೊಂಡ, ತಿರುಗಿ ನೋಡಲಿಲ್ಲ, ತಂದೆ ತಾಯಿ ಸೇವೆ ಮಾಡ್ತಾ ಇದ್ದ. ಭಗವಂತ ಬಂದ, ಹೇ ಪುಂಡರೀಕ ನಾನು ಬಂದಿದ್ದೇನೋ ಅಂತ ಕೇಳ್ದ. ಇರು, ನಾನು ತಂದೆ ತಾಯಿ ಸೇವೆ ಮಾಡ್ತಾ ಇದ್ದೀನಿ. ಏ, ಇಲ್ಲೆಲ್ಲ ಬುರದೆ ಆಗಿದಪ್ಪ, ಮಳೆ ಬಂದಿದೆ, ಕೊಚ್ಚ ಇದೆ, ನಿಲ್ಲಿಗೆ ಜಾಗ ಇಲ್ಲ ಅಂದ. ತಿರುಗಿ ನೋಡಲಿಲ್ಲ, ಕಲ್ಲು ಇಟಿಕೆ ಕಲ್ಲು ಬಿಸಾಡಿದೆ ಹಿಂದಕ್ಕೆ, ಆ ಇಟಿಕೆ ಕಲ್ಲ ಮೇಲೆ ನಿಂತ್ಕೊಂಡ. ಅಂದರೆ ಭಗವಂತ ಭಕ್ತವತ್ಸಲ, ಭಕ್ತ ಸುಲಭ. ಅವನು ಎಷ್ಟು ಭಕ್ತಿಗೆ ಒಲಿತಾನೆ ಅಂತ, ಭಕ್ತಿಗೆ ಮಾತ್ರ ನಾನು ಒಲಿತೇನೆ, ಭಕ್ತಿಗೆ ಮಾತ್ರ ನಾನು ಸಾಧ್ಯನಾಗ್ತೇನೆ ಅಂಥೇಳಿ ಹೇಳ್ತಾ ಇದ್ದಾರೆ. ಅದೇ ಹೇಳ್ತಾರೆ. ಇನ್ನು ಈ 11ನೇ ಅಧ್ಯಾಯವನ್ನು ಮುಗಿಸ್ತಾ, ಮತ್ಕರ್ಮ ಕೃನ್ ಮತ್ ಪರಮೋ ಮದ್ಭಕ್ತ ಸಂಘವರ್ಜಿತ ನಿರ್ವೈರ ಸರ್ವಭೂತೇಶು ಯಹ ಸಮಾಮೇತಿ ಪಾಂಡವ
ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೇ ವಿಶ್ವರೂಪ ದರ್ಶನಂ ನಾಮ ಏಕಾದಶೋ ಅಧ್ಯಾಯಃ. ಹೇ ಪಾಂಡುಪುತ್ರ, ಪುತ್ರನಾದ ಅರ್ಜುನನೇ, ನಾನೇ ಉತ್ತಮನೆಂಬ ಜ್ಞಾನವುಳ್ಳವನಾಗಿ ಫಲಸ್ನೇಹರಹಿತವಾಗಿ, ಅಂದರೆ ನಮಗೆ ಐಹಿಕವಾದ ಸಂಪತ್ತು, ದುಡ್ಡು, ಮನೆ, ಹಣ, ಕಾಸು ಇವೆಲ್ಲ ಸರಿ, ಆದರೆ ದೈವಿ ಸಂಪತ್ತಿದೆ ನಮಗೆ. ಜ್ಞಾನ ಭಕ್ತಿ ವೈರಾಗ್ಯ, ಇದು ದೈವಿ ಸಂಪತ್ತು. ಜ್ಞಾನ ಇದ್ದಾಗ ಭಕ್ತಿ ಬರುತ್ತೆ, ಭಕ್ತಿ ಇದ್ದಾಗ ವೈರಾಗ್ಯ ಬರುತ್ತೆ. ಅದೇ ಹೇಳ್ತಾರೆ, ಜ್ಞಾನ ಇರಬೇಕು. ಏನು ಜ್ಞಾನ? ಭಗವಂತ ಸರ್ವೋತ್ತಮ, ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ. ಅವನು ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿದ್ದಾನೆ, ದೋಷದೂರನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ, ಜಗದೊಡೆಯನಾಗಿದ್ದಾನೆ, ಜಗತ್ಪಿತನಾಗಿದ್ದಾನೆ, ಜಗನ್ನಾಥನಾಗಿದ್ದಾನೆ. ಅವನು ಈಶ, ನಾನು ದಾಸ ಎಂಬುವ ಈ ಜ್ಞಾನದಿಂದ, ಹರಿಸರ್ವೋತ್ತಮತ್ವ ವಾಯುಜೀವೋತ್ತಮತ್ವ ಜ್ಞಾನ ತಾರತಮ್ಯದಿಂದ ತಿಳ್ಕೊಂಡು, ಸ್ನೇಹರಹಿತನಾಗಿ ಫಲರಹಿತನಾಗಿ, ಯಾವ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ, ಕರ್ಮ ಮಾಡುವುದರಲ್ಲೇ ನಿನಗೆ ಅಧಿಕಾರ, ಫಲದಲ್ಲೇ ನಿನಗೆ ಅಧಿಕಾರವಿಲ್ಲ, ನನಗೆ ಬಿಡು. ಅಂದರೆ ಆಸೆ ಪಡಬೇಡ, ಫಲ ಅಪೇಕ್ಷೆ ಪಡಬೇಡ, ಯಾವುದು ಇಡದೆ ಕರ್ಮವನ್ನು ಮಾಡು. ಎಲ್ಲ ಪ್ರಾಣಿಗಳಲ್ಲೂ ಸ್ನೇಹ ಮಾಡು, ದ್ವೇಷ ಮಾಡಬೇಡ, ದ್ವೇಷ ಮಾಡದೆ, ಯಾವ ಪ್ರಾಣಿಗಳಲ್ಲೂ ದ್ವೇಷ ಮಾಡದೆ ಮಾಡದ ನನ್ನ ಭಕ್ತನು ನನ್ನನ್ನು ಹೊಂದುತ್ತಾನೆ. ಭಕ್ತರ ಲಕ್ಷಣ, ಭಕ್ತರು ಈ ರೀತಿ ಇರಬೇಕು. ಎಲ್ಲರಲ್ಲೂ ಯಾರಲ್ಲೂ ದ್ವೇಷ ಮಾಡಬಾರದು, ಭಗವಂತನಲ್ಲಿ ಭಕ್ತಿ ಮಾಡಬೇಕು, ಹರಿವಾಯು ಗುರುಗಳಲ್ಲಿ ತಾರತಮ್ಯಾನುಸಾರ ಭಕ್ತಿ ಮಾಡಬೇಕು. ಈ ರೀತಿ ಯಾರು ಭಕ್ತಿಯನ್ನು ಮಾಡ್ತಾರೋ, ಜ್ಞಾನ ಅಂದರೆ ಸರ್ವೋತ್ತಮತ್ವ ಜ್ಞಾನವೇ ಜ್ಞಾನ, ಈ ರೀತಿ ಯಾವವನಿರ್ತಾನೋ, ಸಂಘವರ್ಜಿತ ಅಂದರು. ಸಂಘವರ್ಜಿತ ಅಂದರೆ ಫಲ ಸ್ನೇಹವಿಲ್ಲದವನು, ಅಂದರೆ ಅಸಂಗನಾಗಿರೋದು. ನನಗೆ ಇದು ಬೇಕು, ಅದು ಬೇಡ, ಯಾವ ಒಂದು ಸ್ನೇಹ, ಪ್ರೀತಿ, ಅಭಿಮಾನ ಯಾವುದು ಇಲ್ಲದೆ ಇರುವಂಥ ಯಾವ ಭಕ್ತನಿದ್ದಾನೆ, ಆ ಭಕ್ತನು ನನ್ನನ್ನು ಹೊಂದುತ್ತಾನೆ ಹೇ ಅರ್ಜುನ ಅಂತ ಕೃಷ್ಣನಿಗೆ ಈ ಕೊನೆಗೆ ಈ ಭಗವದ್ಗೀತೆಯಲ್ಲಿ ಈ ಹೇಳಿದಲ್ಲಿ 11ನೇ ಅಧ್ಯಾಯ ವಿಶ್ವರೂಪ ದರ್ಶನ ಎಂಬುವಂತಹ ಈ 11ನೇ ಅಧ್ಯಾಯವನ್ನು ಮುಗಿಸುತ್ತಾ, ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಿರುವಂತಹ ತ್ರಿವಿಕ್ರಮ್ ಮೀಡಿಯಾ ಅವರು ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ, ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಅವರು ಏನು ಇವಾಗ ತ್ರಿವಿಕ್ರಮ್ ಮೀಡಿಯಾ ಅಂಥೇಳಿ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಒಂದು ಧರ್ಮ ಕಾರ್ಯ, ಧಾರ್ಮಿಕವಾದ ಒಂದು, ಮುಖ್ಯವಾಗಿ ನಮ್ಮ ಮಧ್ವ ಸಿದ್ಧಾಂತದ ಒಂದು ಪ್ರಚಾರವನ್ನು ಎಷ್ಟು ಮಾಡಬೇಕು ಅಂಥೇಳಿ, ಅವರ ಶಕ್ತಿ ವಂಚನೆ ಇಲ್ಲದೆ ನಿಸ್ವಾರ್ಥವಾಗಿ ಒಂದು ಸೇವಾ ಮನೋಭಾವದಿಂದ ಮಾಡ್ತಾ ಇದ್ದಾರೆ. ಆ ತ್ರಿವಿಕ್ರಮ್ ಮೀಡಿಯಾ ಅವರಿಗೆ ಈ ಒಂದು ಯೂಟ್ಯೂಬ್ ಚಾನಲ್ ಏನಿದೆ, ಇನ್ನಿಷ್ಟು ಹೆಸರಿಗೆ ತಕ್ಕಂತೆ ವಾಮನನಾಗಿ ತ್ರಿವಿಕ್ರಮನಾದ ಭಗವಂತ, ಇದರ ಹೆಸರೇ ತ್ರಿವಿಕ್ರಮ ಅಂತ ಇಟ್ಕೊಂಡಿದ್ದಾರೆ. ಹೆಸರಿಗೆ ತಕ್ಕಂತೆ ಈ ಯೂಟ್ಯೂಬ್ ಚಾನಲ್ ತ್ರಿವಿಕ್ರಮವಾಗಬೇಕು, ತ್ರಿವಿಕ್ರಮನಾಗಿ ಆ ಯೂಟ್ಯೂಬ್ ಚಾನಲ್ TV ಚಾನಲ್ ಆಗಬೇಕು. ಇನ್ನಿಷ್ಟು ನಮ್ಮ ಮಧ್ವ ಸಿದ್ಧಾಂತದ ಪ್ರಚಾರವನ್ನು ಅವರು ಮತ್ತಿಷ್ಟು ಭಗವಂತ ಮಾಡುವಂತೆ ಹರಿವಾಯು ಗುರುಗಳವರಿಗೆ ಅನುಗ್ರಹ ಮಾಡಲಿ ಅಂತ ಹೇಳ್ತಾ, ಮತ್ತೊಮ್ಮೆ ನನಗೆ ಅವಕಾಶವನ್ನು ಕೊಟ್ಟಿರುವಂತಹ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು, ಎಲ್ಲರಿಗೂ ಶುಭ.